ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವಿಧಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದ್ದೆ ಸೊ ರಾಶಿ ಎಲ್ಲೆಲ್ಲಿ ಬಂದರೆ ಆಗುತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ನಿನ್ನೆ ಮಕರ ಲಗ್ನದವರೆಗೆ ಹೇಳಿಕೊಟ್ಟಿದ್ದೇನೆ ಇನ್ನು ಮಕರ ಮತ್ತು ಧನು ಲಗ್ನಕ್ಕೆ ಹೇಳಿಕೊಟ್ಟಿದ್ದೇನೆ ಇವತ್ತು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಮೇಷರಾಶಿ ಏನಪ್ಪಾ ಮಾಡುತ್ತೆ ರೈಟ ಮೇಷರಾಶಿಯ ಆಟ್ರಿಬ್ಯೂಟ್ಸ್ ಆಲ್ರೆಡಿ ಗೊತ್ತಿದೆ ನಿಮಗೆ ಮೇಷರಾಶಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಸೊ ವೃಶ್ಚಿಕ ಲಗ್ನಕ್ಕೆ ಮೇಷರಾಶಿ ಒಂದು ಎಂಟನೇ ಮನೆಯಲ್ಲಿ ರೈಟ್ ಅಥವಾ ಇವರೆಲ್ಲ ಚಾಲೆಂಜಿಂಗ್ ಆದ ವರ್ಕ್ಸನ್ನು ಅಲ್ವಾ ಚಾಲೆಂಜಿಂಗ್ ಆದ ವರ್ಕ್ಸನ್ನು ಅವರು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಓಕೆ ಸೊ ಇದನ್ನು ಮಾತಾಡೋದಕ್ಕೆ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಋಷಿಕ ಲಗ್ನಕ್ಕೆ ಆರನೇ ಮನೆಯಲ್ಲಿ ಮೇಷರಾಶಿ ಬಂದಿರ್ತದೆ ಆರನೇ ಮನೆ ರೋಗ ಋಣ ರಿಪು ಸೇವೆ ಓಕೆ ಆರನೇ ಮನೆ ರೋಗ ಋಣ ರಿಪು ಸೇವೆ ಎಲ್ಲವೂ ಕೂಡ ಓಕೆ ಹಾಗಾದರೆ ಮೇಷ ಅಲ್ಲಿ ಬಂತು ಅಂದಾಗ ಆದ ವರ್ಕನ್ನು ಮಾಡ್ತಾರೆ ಚಾಲೆಂಜಿಂಗ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯಾವುದೇ ಚಾಲೆಂಜಿಂಗನ್ನು ಸ್ವೀಕಾರ ಮಾಡ್ತಾರೆ ಅಥವಾ ಅದನ್ನು ಮಾಡಿ ತೋರಿಸ್ತಾರೆ ಅಂಥ ಒಂದು ಇಂಡಿಕೇಶನ್ ಅಂತ ಆಲ್ರೆಡಿ ಇದೆ ಓಕೆ ಆನಂತರ ಮೇಷರಾಶಿ ಇರುವುದರಿಂದ ಮೇಷರಾಶಿ ವಿಶೇಷ ರೀತಿಯಲ್ಲಿ ಸ್ವಲ್ಪ ಅದು ಚರತತ್ವದ ರಾಶಿ ಅಲ್ವ ಅದು ಮೇಷರಾಶಿ ಚರತತ್ವದ ರಾಶಿ ಪೂರ್ವ ದಿಕ್ಕಿನ ರಾಶಿ ಕ್ಷತ್ರಿಯ ವರ್ಣದ ರಾಶಿ ಅಗ್ನಿತತ್ವದ ರಾಶಿ ಇದೆಲ್ಲವೂ ಕೂಡ ಓಕೆ ಹಾಗಾದರೆ ಆ ರಾಶಿ ಈಗ ಆರನೇ ಮನೇಲಿ ಬಂದಾಗ ಏನಾಯ್ತು ಈಗ ಸೊ ಅದು ಸ್ವಲ್ಪ ಫಾಸ್ಟ್ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಮತ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಓಡಾಟ ಜಾಸ್ತಿ ಅದಕ್ಕೆ ಸ್ವಲ್ಪ ಈ ಜಲ್ದಿ ಜಲ್ದಿಬಾಜ್ ಅಂತ ಹೇಳಿ ಜಲ್ದಿಬಾಜು ಅಂದರೆ ಅವಸರ ಜಾಸ್ತಿ ಅವಸ ಅಂತಾರಾಶಿಯಲ್ಲಿ ಬಂದಾಗ ಏನಾಗುತ್ತೆ ಅವಸರ ಅವಸರವಾಗಿ ನಿರ್ಣಯಗಳನ್ನಂತೂ ಕೈಗೊಳ್ತಾರೆ ಅದು ಕೂಡ ಕೆಲವೊಮ್ಮೆ ಬ್ಯಾಂಕ್ ರಿಲೇಟೆಡ್ ಅವಸರವಾದ ನಿರ್ಣಯಗಳು ಅಲ್ವಾ ಡಾಕ್ಟರ್ನ ರಿಲೇಟೆಡ್ ಅವಸರವಾದ ನಿರ್ಣಯಗಳು ಯಾವುದೇ ವಿಚಾರದಲ್ಲಿ ಕೂಡ ಆ ರೀತಿ ತಗೊಳ್ತಾರೆ ಅವರು ಬಟ್ ಆಗಿ ಕೆಲಸ ಅಂತೂ ಮಾಡಿ ಮಾಡ್ತಾರೆ ಬಟ್ ಇವ್ರಿಗೆ ಇರುವ ವೀಕ್ನೆಸ್ ಇಂದ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಅದು ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಇವರು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಕೆಲವೊಂದು ಬಾರಿ ಮತ್ತೆ ಮೈ ಈಗ್ರೇನ್ ಪ್ರಾಬ್ಲಮ್ ತಲೆನೋವಿನ ಸಮಸ್ಯೆಗಳು ಇದೆಲ್ಲವೂ ಕೂಡ ಅವರಿಗೆ ಪಕ್ಕಾ ಒಂದು ಒಂದಷ್ಟು ಹೆಚ್ಚಾಗಿ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದು ವಿಚಾರ ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವರಿಗೆ ಆರನೇ ಮನೆ ಮೇಷರಾಶಿ ಬಂದಿರೋದು ಒಳ್ಳೆಯ ಅಂತೂ ಅಲ್ಲ ಯಾಕಂದರೆ ತಲೆ ಯಾವಾಗಲೂ ಏನಿರ್ತದೆ ಆರೋಗ್ಯದ ವಿಚಾರ ಅಲ್ವಾ ತಲೆಯಲ್ಲಿ ಏನು ಬಂತೀಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯದ ವಿಚಾರ ಆರೋಗ್ಯ ಸರಿಯಾಗಬೇಕು ಅಥವಾ ಇಲ್ಲೊಂದು ಕಡೆ ಅವರಿಗೆ ಸಂಬಂಧಪಟ್ಟಂತೆ ಎಣಿಸ್ಕೊಳ್ಳಿ ಸಾಲ ಸೋಲ ಅದರ ವಿಚಾರಗಳು ಹಣಕಾಸು ಎಲ್ಲಿಂದ ಬರುತ್ತೆ ಸಾಲ ಹೇಗೆ ತೀರಿಸುವುದು ಯಾವ ರೀತಿ ಅಲ್ವಾ ಅಥವಾ ಶತ್ರು ಕಾಟ ಬರುತ್ತೆ ಹೇಗೆ ಅವ್ರನ್ನ ಎದುರಿಸುವುದು ಇಂಥದ್ದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ಆ ಪಾಠನ ಕ್ಲೆನ್ಸಿಂಗ್ ಮಾಡಕ್ಕೆ ಪ್ರಯತ್ನ ಅಂತೂ ಮಾಡಿ ನಾನು ಹೇಳೋದಾದರೆ ಮೇಷರಾಶಿಯಿಂದ ಪ್ರಾಬ್ಲಮ್ ಬರ್ತಾ ಉಂಟು ಅಥವಾ ಕುಜನಿಂದ ಪ್ರಾಬ್ಲಮ್ ಬರ್ತಾ ಉಂಟು ಅಂತಾದಾಗ ತೊಗುರು ದಾನ ಅತ್ಯುತ್ತಮವಾದ ಪರಿಹಾರ ತೊಗರಿಬೇಳೆ ಓಕೆ ಒಂದು ಒಂಬತ್ತು ಕಿಲೋ ತೊಗುರು ಬೆಳೆಯನ್ನು ಮಂಗಳವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನು ಮಾಡಿದಾಗ ಆ ಮೇಷರಾಶಿ ಮತ್ತು ಕುಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನೊಂದು ವಿಷಯ ಏನಂದರೆ ಯಾವಾಗ ಮೇಷರಾಶಿ ಆರನೇ ಮನೆಯಲ್ಲಿ ಬಂತು ಯಾವಾಗ ಮೇಷರಾಶಿ ಎಂಟನೇ ಮನೆಯಲ್ಲಿ ಬಂತು ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ಈ ಕುರಿ ಮಾಂಸವನ್ನು ತಿನ್ನಬಾರದು ಅಂತ ಉಂಟು ಕುರಿ ಮಾಂಸ ವಿಶೇಷ ಕುರಿ ಮಾಂಸ ಕುರಿ ಮಾಂಸವನ್ನು ತಿನ್ನಬಾರದು ಅಂತೊಂಡು ಅದನ್ನು ತಿಂದರೆ ಮತ್ತಷ್ಟು ಸಮಸ್ಯೆಗಳನ್ನು ಅನಿವಾರ್ಯತೆ ಉಂಟು ನಾನ್ ವೆಜ್ ಪ್ರಿಯರಿಗೆ ಇದು ಬಹಳ ಮುಖ್ಯವಾಗಿರುವ ಒಂದು ವೇಳೆ ಆರನೇ ಮನೆಯಲ್ಲಿ ವೃಷ್ಟಿ ಮೇಷರಾಶಿ ಬಂತು ಕುರಿ ಮಾಂಸವನ್ನು ತಿಂದರೆ ಸೊ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರಲ್ಲೂ ಕೂಡ ಬ್ಲಡ್ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಅದು ನಿವಾರಣೆ ಮಾಡಲಿಕ್ಕೆ ಆಗದಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾ ಅದಕ್ಕೋಸ್ಕರ ಆ ವಿಚಾರದಲ್ಲಿ ಬಹಳಷ್ಟು ನೀವು ಗಮನವಹಿಸಬೇಕಾಗುತ್ತೆ ಅಥವಾ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟನ್ ಓಕೆ ಇವರಿಗೆ ಲೋನ್ ಏನಾದರೂ ಬೇಕು ಅದು ಬಹಳ ಕ್ವಿಕ್ಕಾಗಿ ಸಿಗುತ್ತೆ ಅವರಿಗೆ ಡಾಕ್ಟರ್ ವಿಚಾರದಲ್ಲಿ ಬಹಳ ಕ್ವಿಕ್ ಆಗಿ ಡಿಶ್ ಅನ್ನು ತಗೊಳ್ತಾರೆ ಕೆಲವೆಲ್ಲ ಅವರಿಗೆ ಬೇಕಾದಾಗೆ ಅವರೇ ಮೆಡಿಸಿನನ್ನು ಮಾಡ್ಕೊಳ್ತಾರೆ ಇದೆಲ್ಲ ಓಕೆ ಅಂತ ಹೇಳಿದ್ರೇ ಪರವಾಗಿಲ್ಲ ಬಟ್ ತುಂಬಾ ರಿಸ್ಕ್ ಆಗಿರುವಂಥ ಕೆಲಸವನ್ನು ತಗೊಳ್ಬೇಡಿ ಅಂತ ಹೇಳಿ ತುಂಬ ರಿಸ್ಕ್ ಆಗಿರುವ ಕೆಲಸವನ್ನು ತೆಗೆದುಕೊಂಡಾಗ ಡೆಫಿನೆಟ್ ಅದು ಒಂದು ಕಡೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಅಂದರೆ ರಿಸ್ಕ್ ಉಂಟು ನಿಮಗೆ ಅದರಲ್ಲಿ ಅದನ್ನು ತೆಗೆದುಕೊಳ್ಳೋದು ನಾನು ಮಾಡ್ತೇನಪ್ಪ ಅಂದರೆ ಚಾಲೆಂಜಿಂಗ್ ಆಗಿ ವರ್ಕ್ ಮಾಡುವಂಥ ಯೋಗ ಅಂತೂ ನಿಮ್ಮ ಪಾಲಿಗೆ ಇದೆ ಬಟ್ ಯಾವುದೇ ಕಾರಣ ಕೂಡ ತುಂಬಾ ರಿಸ್ಕ್ ಆಗಿರುವಂಥ ಕೆಲಸವನ್ನು ತೆಗೆದುಕೊಂಡಾಗ ಅದು ಸಮಸ್ಯೆಯನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಹಾಗಾದರೆ ವೃಷ್ಟಿಗಳನ್ನು ನೋಡಿ ಅದು ಮೊದಲೇ ನೈಸರ್ಗಿಕ ಜನ್ಮ ಎಂಟನೇ ಮನೆಯೇ ಲಗ್ನದಲ್ಲಿದೆ ಮತ್ತು ಲಗ್ನದಲ್ಲಿರಬೇಕಾದಂತಹ ಮೇಷರಾಶಿ ಆರನೇ ಮನೆಗೆ ಬಂದಿದೆ ಹಾಗೆ ಯಾವಾಗಲೂ ಕೂಡ ಚಾಲೆಂಜಿಂಗ್ ಅಂತೂ ಇದ್ದೇ ಇರುತ್ತೆ ಲೈಫಲ್ಲಿ ಅಂತೂ ತುಂಬ ಸುಲಭ ಅಲ್ಲ ಟಫ್ ಆಗಿ ಅಂತೂ ಇದ್ದೇ ಇರುತ್ತೆ ಇನ್ನು ಕುಜನ ಪೊಸಿಷನ್ ಏನು ಉಂಟು ಅದರ ಮೇಲಿಂದ ಡಿಸೈಡ್ ಆಗುತ್ತೆ ನೀವು ನಿಮ್ಮ ಒಂದು ಲೈಫನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರ ಅಂತ ರೈಟ್ ಯಾಕಂದರೆ ಈ ಜಾತಕಕ್ಕೆ ಏನಾಗುತ್ತೆ ಎಲ್ಲೊಂದು ಕಡೆ ನೀವು ಯಾವಾಗ ಮ್ಯಾರೇಜ್ ಆಗ್ತೀರಾ ಆ ನಂತರದ ಸಮಸ್ಯೆಗಳೇ ಬೇರೆ ಇರ್ತವೆ ಮ್ಯಾರೇಜ್ ಆದ ನಂತರ ಸಮಸ್ಯೆ ನಿಮ್ಮ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ಇರುವುದು ಬೇರೆ ಮ್ಯಾರೇಜ್ ಆದ ನಂತರ ಇರುವುದೇ ಬೇರೆ ಆಗ ನಿಮಗೆ ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಎಲ್ಲೊಂದು ಕಡೆ ವೈವಾಹಿಕ ಜನರಲ್ಲಿ ಕೆಲವೊಮ್ಮೆ ದರಾರ್ ಬೀಳಬಹುದು ಅಂದ್ರೆ ಎಲ್ಲೊಂದು ಕಡೆ ಬಿರುಕು ಬಿಡುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗ ಮ್ಯಾನೇಜ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಖಂಡಿತವಾದ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಓಕೆ ರೈಟ್ ಗೊತ್ತಾಯ್ತು ಓಕೆ ಬೇರೆಯವರ ಸೇವೆಯನ್ನು ಮಾಡೋದು ಬೇರೆಯವರಿಗೆ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುವುದು ಅತ್ಯುತ್ತಮದ ಪರಿಹಾರ ನಮ್ಮ ವೃಶ್ಚಿಕ ಲಗ್ನದವರಿಗೆ ಆ ನಂತರ ತೊಗರಿಬೇಳೆ ದಾನ ಕೂಡ ವೃಷ್ಟಿಕ ಲಗ್ನದವರಿಗೆ ಅಥವಾ ಬೇರೆ ಯಾವುದೇ ಲಗ್ನದವರಿಗೆ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತದೆ ಈಗ ಅಲ್ಲಿ ಕುಜನ ಪೊಸಿಷನ್ ನೋಡಿಕೊಂಡೇ ನೀವು ಡಿಶ್ ಅನ್ನು ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಯಾಕಂದ್ರೆ ಆ ಎನರ್ಜಿಯನ್ನು ಆರನೇ ಎನರ್ಜಿಯನ್ನು ಎಲ್ಲಿ ಉಪಯೋಗ ಮಾಡ್ತೀರಾ ಎಂಬುದನ್ನು ನಿಮ್ಮ ಕುಜ ತೋರಿಸ್ಕೊಡ್ತೇನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆರನೇ ಮನೆ ಅಧಿಪತಿ ಖುಜ ಆತ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಲಗ್ನಕ್ಕೆ ನಾಲ್ಕನೇ ಅಂದರೆ ಏನಾಯಿತು ಅಲ್ಲಿ ಎನರ್ಜಿಯನ್ನು ಮನೆಯಲ್ಲಿ ಯೂಸ್ ಮಾಡ್ತೀರ ಅಂತ ಇದ್ದಲ್ವ ಮನೆಗೆ ಬೇಕಾಗಿ ಸಾಲ ಸೋಲ ಮಾಡ್ತೀರಾ ಮನೆಯಲ್ಲಿ ಯಾವಾಗಲೂ ಆರೋಗ್ಯದ ಸಮಸ್ಯೆಗಳು ಮನೆ ಮನೆಯವ್ರ ಜೊತೆಗೇ ಶತ್ರು ಕಾಟ ನಿಮಗೆ ಅಲ್ವ ಯಾರು ನಿಮ್ಮ ನಿಮ್ಮ ಮನೆಯಲ್ಲಿರ್ತಾ ಅವ್ರ ಜೊತೆಗೇನೆ ಶತ್ರು ಕಾಟ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಮನೆಯೇನು ಕಟ್ಟಿರ್ತೀರ ಫೌಂಡೇಶನೇ ಸರಿ ಇರಲ್ಲ ಪ್ರಾಬ್ಲಮ್ ಈ ರೀತಿಯಾದಂಥ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಆ ರೂಢಾಧಿಪತಿ ಆ ರೂಢಾಧಿಪತಿ ಅಂದರೆ ಆ ರಾಷ್ಟ್ರಾಧಿಪತಿ ಎಲ್ಲಿದ್ದಾನೆ ಹಾಗಾದರೆ ಆ ಎನರ್ಜಿ ಎಲ್ಲಿ ಯೂಸ್ ಆಗುತ್ತೆ ಎಂಬುದನ್ನು ಅದು ತೋರಿಸ್ಕೊಡಿ ಇಂಥ ಕಡೆ ಎಲ್ಲ ಎನರ್ಜಿ ಯೂಸ್ ಆಗುತ್ತೆ ಹಾಗಾದರೆ ಇಂಥ ಕಡೆ ನೀವು ಬಹಳ ಕೇರ್ಫುಲ್ ಆಗಿರಬೇಕಾದ ಅನಿವಾರ್ಯತೆ ಅಥವಾ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಒಂದು ವೇಳೆ ಆ ಕುಜ ಬಂದ್ಬಿಟ್ಟು ಆ ಕುಜ ಕಡೆ ಹತ್ತನೇ ಮನೆಗೆ ಬಂದ್ಬಿಟ್ಟು ಈಗ ಆರನೇ ಮನೆ ಅಧಿಪತಿಯಾಗಿ ನಿಮ್ಮ ಜಾತಕದ ಆ ಲಗ್ನದಿಂದ ಹತ್ತನೇ ಮನೆಗೆ ಬಂದುಬಿಡಿ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರ್ತದೆ ಯಾವುದೇ ಕೆಲಸವನ್ನು ಭಾಳ ಶೀಘ್ರ ಗತಿಯಲ್ಲಿ ಮುಗಿಸಿ ಬಿಡಬಲ್ಲಿರಿ ಯಾವುದೇ ಚಾಲೆಂಜಿಂಗ್ ಕೆಲಸಗಳನ್ನ ಮಾಡಬಲ್ಲಿರಿ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಎಲ್ಲ ಕ್ರಿಯೇಟ್ ಆಗುತ್ತೆ ನಿಮಗೆ ಬಟ್ ಕಾರ್ಯಕ್ಷೇತ್ರದಲ್ಲಿ ದುಷ್ಮನ್ ಕೂಡ ಆಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಶತ್ರುತ್ವವನ್ನು ಕಟ್ಟಿಕೊಳ್ತೀರಾ ಇದು ಕೂಡ ಇರ್ತದೆ ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನು ಆವರಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದು ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಕುಜನಿಂದ ಓಕೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಸರಿ ತಮ್ಮನ ಹೆಸರು ಹುಟ್ಟಿದ ದಿನ ಅಮ್ಮ ಹ್ಞೂ ಹ್ಞೂ ಓಕೆ ಇದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕನಮ್ಮ ಹೌದು ಮದುವೆ ಆಗಿದೆ ಅಮ್ಮ ಅವ್ರಿಗೆ ಮದುವೆಗೆ ಸಮಸ್ಯೆ ಏನಿಲ್ಲ ಮದುವೆ ಮಾಡಬೇಕಷ್ಟೇ ಈಗ ನಲ್ವತ್ತು ವಯಸ್ಸಾಯ್ತು ಏನು ಮಾಡ್ತಾರಮ್ಮ ನಲ್ವತ್ತು ವಯಸ್ಸಾದಾಗ ಕೂಡ ಮದುವೆ ಆಗಲಿಲ್ಲ ಅಂದಾಗ ಇವ್ರಿಗೆ ಇಪ್ಪತ್ತು ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮ್ಯಾರೇಜ್ ಹೋಗೈತಮ್ಮ ಯಾಕಮ್ಮ ಮಾಡಲಿಲ್ಲ ಅಲ್ಲಿ ಪ್ರಾಬ್ಲಮ್ ಇತ್ತು ಓಕೆ ಒಂದು ಪ್ರಾಬ್ಲಮ್ ಇರ್ತದೆ ಯಾರಿಗಾದರೂ ಕೂಡ ಬಟ್ ಮ್ಯಾರೇಜ್ ಆಗುವ ಸಮಯದಲ್ಲಿ ಆಗಬೇಕು ತಾನೇ ಇದು ವಿಚಾರ ಯಾಕಂದರೆ ಮೂವತ್ತರಿಂದ ಮೂವತ್ತೊಂದು ಒಳ್ಳೆಯ ಯೋಗ ಕ್ರಿಯೇಟ್ ಮಾಡಿದಾನಾಗ ಆ ಮೂಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗ್ತಾಯಿತ್ತು ಯಾಕೋ ಗೊತ್ತಿಲ್ಲ ಉದಾಸೀನ ಮಾಡಿಬಿಟ್ರು ಅಥವಾ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬಂದಿರ್ಬೋದು ಅಂದರೆ ಅವ್ರಿಗೆ ಅದೇನದು ಜವಾಬ್ದಾರಿಗಳು ಜಾಸ್ತಿ ಇದ್ದರ್ಬೋದು ಮ್ಯಾರೇಜ್ ಆಗಲಿ ಇಂಥ ಪರಿಸಿ ಈಗ ನಾನು ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಿ ಈಗ ನಲ್ವತ್ತು ರನ್ನಿಂಗ್ ಆಗ್ತಾ ಉಂಟು ಕುಜನಲ್ಲಿ ಶುಕ್ರ ಬಂದಿದ್ದಾನೆ ಓಕೆ ಶುಕ್ರ ಏನು ಮ್ಯಾರೇಜ್ ಆಗದ ಜಸ್ಟ್ ವೇಟ್ ಹೇಳ್ಕೊಡ್ತೀನಮ್ಮ ಇಲ್ಲ ಇಲ್ಲಿ ವಿಶೇಷವಾಗಿ ಕುಜಾ ಓಕೆ ಕುಜಾನನ್ನು ಸರಿ ಮಾಡ್ಕೊಳ್ಬೇಕು ಕುಜಾ ಮತ್ತು ಶನಿ ತೊಂದರೆ ಕೊಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಥವಾ ಏನು ಪ್ರಯತ್ನ ಮಾಡಿದರಮ್ಮ ಈಗ ಮದುವೆಗೆ ಸಮ ಹೇಳಿ ಮದುವೆಗೆ ಪ್ರಪೋಸಲ್ ಬರ್ತದೆ ನೋಡಿ ಬರ್ತೇವೆ ಆದರೆ ಯಾವುದು ಸತ್ತ ಆಗುದಿಲ್ಲ ಅಂದರೆ ಅವನಿಗೆ ಜಾತಕ ನೋಡಿ ಆಗಬೇಕು ಅಂತ ಹೇಳಿದ್ದಾರೆ ಹಾಗೆ ಹುಡುಗಿ ಕಡೆಯಿಂದ ಹುಡುಗಿ ಸೈಡಿಂದ ಸಹ ಪ್ರಾಬ್ಲಮ್ ಆಗ್ತಾ ಉಂಟು ಓಕೆ ಜಾ ನೋಡಿ ಜಾತಕ ನೋಡೋದೊಂದು ವಿಷಯ ಬೇರೆ ಈಗ ಜಾತಕ ನೋಡಿ ಆಗಿದ್ದು ಯಾವುದು ಕೂಡಿ ಬಂದೇ ಇಲ್ವಮ್ಮ ಇಷ್ಟೋರೆ ಕೂಡ ಜಾತಕ ಕೂಡಿ ಬರುದಿಲ್ಲ ಅವನಿಗೆ ಒಂದ್ ಎರಡು ಬಂದಿದೆ ಅಂದ್ರೆ ಮತ್ತೆ ಅದ್ರಲ್ಲಿ ಹುಡುಗಿಯರು ಸ್ವಲ್ಪ ಕೆಲಸದ ವಿಷಯದಲ್ಲಿ ಇದು ಸ್ವಂತ ಕೆಲಸ ಇಲ್ಲ ಅದು ಇದೆ ಇಲ್ಲಿ ಅವರ ಮನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹಾಗೆ ಸಾಗೋವರೆಗೆ ಆಗ್ತದೆ ಮತ್ತೆ ಆಗುದಿಲ್ಲ ನಾನು ಒಂದಂತೂ ಹೇಳ್ತೀನಮ್ಮ ನಿಮಗೆ ಈಗ ನೀವು ಜಾತಕ ಅದು ಇದು ಅಂತ ಎಲ್ಲ ನಿಮಗೆ ಬೇಕಾದಾಗೆ ಚೆಕ್ ಮಾಡ್ತಾ ಕೂತಾಗ ಅದು ಆಗೋದಿಲ್ಲಮ್ಮ ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಈ ಜಾತಕಕ್ಕಂತೂ ಖಂಡಿತ ಉಂಟಮ್ಮ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಇವರಿಗೆ ಸ್ವಲ್ಪ ಸಿಟ್ಟು ಗಿಟ್ಟು ಎಲ್ಲ ಬರ್ತಾ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಕೂಲ್ ಆಗಿರಲಿ ಕೇಳ್ಯಮ್ಮ ಅವ್ರಿಗೆ ಬಹಳ ಬೇಗ ನಿಮ್ಮ ಮ್ಯಾರೇಜ್ ಆಗುತ್ತೆ ಪರವಾಗಿಲ್ಲ ಅವ್ರಿಗೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಳ್ಳಿ ನಾನು ಹೇಳೋದಾದರೆ ಮಂಗಳವಾರ ದಿವಸ ಒಂಬತ್ತು ಕಿಲೋ ತೊಗರಿಬೇಳೆಯನ್ನು ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇವರ ಕೈಯಿಂದ ಯಾರಿಗಾದರೂ ದಾನ ಮಾಡಿಸಿ ತಾಯಿ ಓಕೆನಾ ಓಕೆ ಸೊ ಒಂದು ಅದನ್ನು ಮಾಡಿಸ್ಬೇಕು ಆನಂತರ ಏನು ಮಾಡಬೇಕು ಶನಿ ಮಹಾರಾಜ ಇಲ್ಲಿ ತುಲಾರಾಶಿಯಲ್ಲೇ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಮ್ಯಾರೇಜ್ ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಕುಟುಂಬದ ಮುಂದುವರೆಯದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಇವರಿಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಎಲ್ಲಾದರೂ ಅನಾಥಾಶ್ರಮ ಅಥವಾ ಎಲ್ಲಾದರೂ ಹಿರಿಯ ವ್ಯಕ್ತಿಗಳು ವೃದ್ಧ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮ ರೈಟಾ ಇದು ಬಹಳ ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಟ್ಟೆ ಕೊಡ್ತದಮ್ಮ ಬಲೆ ತಿಂಗಳಿಗೆ ಒಂದು ಬಾರಿ ಆದರೂ ಪರವಾಗಿಲ್ಲ ಸೊ ಅದನ್ನು ಇವ್ರ ಕೈಯಿಂದ ಏನಾದರೂ ಅವರಿಗೆ ಕೊಡಲೇಬೇಕು ದಾನ ಮಾಡಬೇಕು ಸೊ ಅದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ಮತ್ತು ಬೆಳೆಯನ್ನು ದಾನ ಮಾಡುವಂಥದ್ದು ತಿಂಗಳಿಗೆ ಒಂದು ಬಾರಿ ಒಂಬತ್ತು ತಿಂಗಳು ಮಾಡಲಿಕ್ಕೆ ಹೇಳಿಮ್ಮ ಪರವಾಗಿಲ್ಲ ಈಗ ಮದುವೆ ಯೋಗ ಅಂತೂ ಇದೆ ಯಾಕಂದರೆ ಶುಕ್ರ ಅಂತ ಭುಕ್ತಿಯಲ್ಲಿ ಶುಕ್ರ ಬಂದುಬಿಟ್ಟಿದ್ದಾನೆ ಶುಕ್ರ ಮ್ಯಾರೇಜ್ ಮಾಡಿಸ್ ಮಾಡಿಸ್ತಾನೆ ಮಾಡಿಸ್ತಾನಂಥ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅನಂತರ ಇವರಿಗೆ ಎಲ್ಲೊಂದು ಕಡೆ ತುಂಬ ಕೋಪ ಬರುತ್ತೆ ಅಥವಾ ಕೋಪ ಬರುತ್ತೆ ಅದರ ಜೊತೆಗೆ ಅಲ್ಲಿ ಆ ಹುಡುಗಿಯ ಮನೆಯವ್ರ ಜೊತೆಗೆ ಜಗಳ ಮಾಡ್ಬೋದಮ್ಮ ಅಂಥ ಪರಿಸ್ಥಿತಿ ಉಂಟು ಸೊ ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗಬಾರ್ದು ಸುಮ್ಮನೆ ಇರಬೇಕು ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಮಾತಿನಲ್ಲಿ ಸಂಯಮಧಾರಿಯಾಗಿರಬೇಕಂತ ಹೇಳಿ ಬಿಡಿಮ ಖಂಡಿತವಾಗಿ ಏನಾಗುತ್ತೆ ಒಂಬತ್ತು ತಿಂಗಳ ತಿಂಗಳೊಳಗನೆ ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ಈ ಜಾತಕಕ್ಕೆ ಕ್ರಿಯೇಟ್ ಆಗುತ್ತಮ ಒಳ್ಳೇದಾಗಲಿ ರೈಟ್ ಎಸ್ ಒಳ್ಳ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೊಮ್ಮೆ ಆ ಜಾತಕ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತ ಕೆಲವೊಮ್ಮೆ ಕಾಂಪ್ರಮೈಸ್ ಅಲ್ವಾ ಯಾಕಂದರೆ ಸಪ್ತಮಾಧಿಪತಿ ಗುರು ಆಗಿದ್ದಾಗ ಏನಾಗುತ್ತೆ ಇವರಿಗೆಲ್ಲ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇರ್ತದೆ ಹುಡುಗಿ ಆಗಿರಬೇಕು ಹುಡುಗಿ ಹೀಗಿರಬೇಕು ಅದು ಅಂತ ಅಲ್ವಾ ಅದರಲ್ಲಿ ಯಾವುದಾದ್ರೂ ವೀಕ್ನೆಸ್ ಆದಾಗ ಇವರು ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ ಅಂತ ಪರಿಸ್ಥಿತಿ ರೈಟ್ ಬಟ್ ಅಲ್ಲಿ ವಯಸ್ಸು ಹೋಗ್ತಾ ಮತ್ತೆ ಯಾಕೆ ಮದುವೆ ಆಗ್ತೀರಾ ನೀವು ರೈಟ್ ತಾನೇ ನೀವು ಏನು ನೀವು ಬರೀ ಡ್ರೈ ಫ್ರೂಟ್ಸ್ ಆಗಿಬಿಡ್ತೀರಾ ಮತ್ತೆ ಏನು ಕೂಡ ಮ್ಯಾರೇಜ್ ಏನು ಪ್ರಯೋಜನ ಮತ್ತೆ ರೈಟ್ ಬಂದವಳ ಲೈಫ್ ಹಾಳಾಗುತ್ತೆ ರೈಟ್ ಇದು ಪರಿಚಯ ಅದಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಏನಾದರೂ ಕೂಡ ಒಂದು ವೀಕ್ನೆಸ್ ಇದ್ದಾಗ ಪರವಾಗಿಲ್ಲ ಅಂತ ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆ ಗೊತ್ತಾಯ್ತು ಹಾಗಾದ್ರೆ ವೃಷ್ಟಿಗಲಕ್ಕ ಈಗ ಅಂದರೆ ಯಾವುದೇ ಒಂದು ಭಾವ ಅಥವಾ ರಾಶಿಯ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ಪ್ಲಾನೆಟ್ಸ್ ಏನುಂಟು ಅದು ಎಲ್ಲಿ ಹೋಗಿ ಕೂತಿದೆ ಸೊ ಆ ಎನರ್ಜಿಯನ್ನು ಅಲ್ಲಿ ಶಿಫ್ಟ್ ಮಾಡ್ತಾ ಇರ್ತದೆ ಆಗ ಈಗ ಇಲ್ಲಿ ಆರನೇ ಮನೆ ಅಧಿಪತಿಯಾಗಿ ಪೂಜಾ ಹತ್ತನೇ ಮನೆಯಲ್ಲಿ ಬಂದಾಗ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಅದರಲ್ಲಿ ಭಾಗ್ಯೋದಯ ಚಾಲೆಂಜಿಂಗಾಗಿ ಕೆಲಸ ಮಾಡ್ತೀರ ಕೆಲಸವನ್ನು ಬೇಗನೆ ಫಿನಿಶ್ ಮಾಡ್ತೀರೋ ಅದೆಲ್ಲವೂ ಕೂಡ ಓಕೆ ಅಂತ ಹೇಳ್ತೇನೆ ಆದರೆ ಅಲ್ಲಿನೇ ಆಗುತ್ತೆ ನಿಮಗೆ ಅಲ್ಲಿನೇ ಸಮಸ್ಯೆ ಆಗುತ್ತೆ ಅಥವಾ ಅಲ್ಲಿ ಯಾರಿಂದ ಒಂದು ಹಣವನ್ನು ತೆಗೆದುಕೊಂಡು ಅದರ ಮುಖಾಂತರ ಸಮಸ್ಯೆ ಆಗುತ್ತೆ ಅಥವಾ ಕೆಲಸ ಮಾಡ್ತಾ 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 ನಿಮ್ಮ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಆಗ್ಬೋದು ಇದು ವಿಚಾರ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಟ್ ಬಂದ್ಬೇಡ ನಮ್ಮ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮೇಷರಾಶಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ತುಲಾ ಸಂಬಂಧ ಯಾವ ರೀತಿ ಕೆಲಸ ಮಾಡ್ತದೆ ಖಂಡಿತ ಅದಕ್ಕಿಂತ ಮುಂಚೆ ಕರೆಲ್ಲಿದ್ದರೆ ಜಸ್ಟ್ ನಮಸ್ತೆ ನಮಸ್ತೆ ಹಾ ನಮಸ್ತೆ ಮಾತಾಡಿ ಸರ್ ಮಾತಾಡ್ತಾ ಹೋಗಿ ನಾಗರಾಜ್ ಎಲ್ಲಿಂದ ಕರೆ ಮಾಡ್ತಿದ್ರೆ ಹೇಳಿ

ರಾಜ ಕರೀತಾರೆ ಓಕೆ ಅಂತ ಕರೆದಾಗ ಎಷ್ಟೋರಿಗೆ ಗ್ರೋತ್ ಬಂದಿಲ್ಲ ಅಂತ ಅಲ್ವಾ ಏನ್ ಮಾಡ್ತೀರಿ ಈಗ ನೀವು ಅಭಿವೃದ್ಧಿ ರಾಜ್ ಅಂತ ಕರೆದ್ರೆ ಆಗುದಿಲ್ಲ ಅಲ್ವಾ ನಾಗರಾಜ್ ಅಂತಲೇ ಕರೆಸಿಕೊಳ್ಳಿ ನೀವು ಪರವಾಗಿಲ್ಲ ನಾಗರಾಜ್ ಅಂತಲೇ ಕರೀಲಿ ಕೇಳಿ ನಾಗರಾಜ್ ನನ್ನ ನಿನ್ನ ಹೆಸರೇನಪ್ಪ ನಾಗರಾಜ್ ಓಕೆ ನಾ ಮುಗಿತಲ್ಲಿಗೆ ಓಕೆ ಅದು ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು ರಾಜ್ ಅಂತ ಕರೆದಾಗ ನಿಮಗೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಇಷ್ಟವರೆಗೂ ಕೂಡ ಯಾವುದೇ ವಿಚಾರದಲ್ಲಿ ಗ್ರೋತ್ ಬಂದಿಲ್ಲ ಅಂತ ಉಂಟು ಅಭಿವೃದ್ಧಿನೇ ಆಗಿಲ್ಲ ಅಂತ ಉಂಟು ಆಗಿಲ್ಲ ಆಗಿಲ್ಲ ಮಾಡ್ತೀರಾ ಈಗ ಮತ್ತೆ ಅಲ್ಲ ಒಳ್ಳೆ ಜಾತಕ ನಿಮಗೆ ಪರವಾಗಿಲ್ಲ ಬಟ್ ಮಕರ ಲಗ್ನ ಜಾತಕ ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ಗುರು ಪ್ರಾಬ್ಲಮ್ ಕೊಡ್ತಾನೆ ಗುರು ವ್ಯಯ ಮಾಡಿ ಬಿಡ್ತಾನೆ ಲಾಸ್ ಮಾಡಿಬಿಡ್ತಾನೆ ಖಂಡಿತ ಗುರು ಗುರುದೇಶ ನಿಮಗೆ ಎರಡು ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಸೊ ಈ ಗುರುದೇಶ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮ್ಮನ್ನು ಹೆಚ್ಚಾಗಿ ಸ್ಮಶಾನಕ್ಕೆ ಕಳ್ಸಿಕೊಡ್ತಾನೆ ಅಲ್ಲಿ ಯಾರಾದರೂ ತೀರ್ಕೊಂಡಿರ್ತಾರೆ ಹೋಗಿ ಬಂದಿರ್ತೀರ ಅಷ್ಟೇ ಅದು ಸರ್ ಓಕೆ ತೊ ನಾನು ಪರಿಹಾರ ಹೇಳ್ಕೊಡ್ತೇನೆ ದಯವಿಟ್ಟು ನಾಗರಾಜ್ ಅವರು ಅದನ್ನ ಮಾಡ್ಕೊಳ್ಳಿ ಆದಷ್ಟು ಹೆಸರನ್ನು ನಾಗರಾಜ್ ಅಂತಲೇ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ಕೊಡಿದೆ ರಾಜ್ ಅಂತ ಬೇಕಾಗಿಲ್ಲ ನಿಮಗೆ ರಾಜ್ ಅನ್ನೋ ಹೆಸರು ಯಾವುದೇ ಕಾಣೋ ಕೆಲಸ ಮಾಡಲ್ಲ ಯಾಕಂದರೆ ರಾಜ್ ಅಂತ ಹೆಸರನ್ನು ಇಟ್ಕೊಂಡಾಗ ನಿಮ್ಮ ಮ್ಯಾರಿಡ್ ಲೈಫು ಡಿಸ್ಟರ್ಬೆನ್ಸ್ ಆಯ್ತು ಮದುವೆ ಆಗಿದೆಯಾ ಸರ್ ನಿಮಗೆ ಈಗ ರಾಜ ಅಂತ ಇಟ್ಕೊಂಡಾಗ ಏನಾಗುತ್ತೆ ಅಂತ ಅದು ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಮಾಡಿದೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಬಿಡುದಿಲ್ಲ ಕಾಲ್ ನೋವಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅಥವಾ ಗ್ರೋತ್ ಕೂಡ ಬರ್ಲಿಕ್ಕಿಲ್ಲ ಅದಕ್ಕೆ ನಾಗರಾಜ್ ಅಂತ ಹೆಸರನ್ನು ಇಟ್ಕೊಳ್ಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇನ್ ಮಾಡ್ಬೇಕಂದ್ರೆ ಆ ಗುರು ಚರಿತ್ರೆಯನ್ನು ಓದ್ಬೇಕು ದತ್ತಾತ್ರೇಯ ಚರಿತ್ರೆ ಓಕೆನಾ ದತ್ತಾತ್ರೇಯ ಚರಿತ್ರೆ ಆ ಅದನ್ನ ಓದಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನೀವೇನ್ ಮಾಡ್ಬೇಕಂದ್ರೆ ಗುರುವಾರ ದಿವಸ ಸಾಯಿಬಾಬನ ಟೆಂಪಲ್ಗೆ ಅಥವಾ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಎಲ್ಲಿ ಹತ್ತಿರದಲ್ಲಿ ಟೆಂಪಲ್ ಇದೆ ದಯವಿಟ್ಟು ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬನ್ನಿ ಅಂತ ಹೇಳ್ತೇನೆ ಆನಂತರ ನಾನ್ ವೆಜ್ ಏನಾದ್ರು ತಿನ್ನುವುದಾದ್ರೆ ಅದನ್ನ ಡ್ರಾಪ್ ಮಾಡಿ ಅಂತ ಹೇಳ್ತೇನೆ ಕಡಿಮೆ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆ ಎಲ್ಲಿವರೆಗೆ ನಿಮಗೆ ಈಗ ಗುರು ನೋಡಿ ಇಲ್ಲೇನಾಗುತ್ತೆ ಗುರು ದಶೆ ಸ್ಟಾರ್ಟ್ ಆಗಿದೆ ಈ ಗುರು ದಶೆ ಸ್ಟಾರ್ಟ್ ಆಗುವಾಗ ಏನಾಗುತ್ತೆ ವಿಪರೀತ ರೀತಿಯಲ್ಲಿ ಸಾಲ ಸೋಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅಥವಾ ಹುಡುಗಿಯರ ಮುಖಾಂತರ ತೊಂದರೆಗಳು ಹೆಂಗಸಿನ ಮುಖಾಂತರ ತೊಂದರೆಗಳು ಮದುವೆಯಾದ ಸ್ತ್ರೀಯ ಮುಖಾಂತರ ತೊಂದರೆಗಳು ಸಾಲ ಸೋಲದ ಸಮಸ್ಯೆ ಈ ಶೋಲ್ಡರ್ ಪೈನ್ ಬರುವಂತದ್ದು ದುಷ್ಮನೆ ಆಗುವಂತದ್ದು ಇದು ಇದ್ದೇ ಇರ್ತದೆ ರೈಟ್ ತಾನೆ ಅಥವಾ ಏನ್ ಮಾಡಬೇಕು ಈಗ ಅದಕ್ಕೋಸ್ಕರ ನಾನು ಹೇಳಿದ್ದು ಗುರು ಅಲ್ವಾ ಯಾಕಂದ್ರೆ ಈ ಜಾತಕಕ್ಕೆ ಗುರುವಿನಿಂದ ನೀಚ ಫಲ ಅದಕ್ಕೋಸ್ಕರ ಗುರುವಿನ ಆರಾಧನೆ ಪಕ್ಕಾ ನೀವು ಮಾಡಲೇಬೇಕಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅನ್ನೋದ ಹೆಸರನ್ನು ನಾಗರಾಜ ಅಂತಲೇ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೆಸರನ್ನು ಇಟ್ಕೊಂಡಾಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮೂಲ ನಾಗ ಅಥವಾ ಎಲ್ಲಾದರೂ ನಾಗದೇವರಲ್ಲಿಗೆ ಹೋಗಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬರಬೇಕಾಗುತ್ತೆ ಸೊ ಇಷ್ಟನ್ನು ಮಾಡಿಕೊಂಡಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಫಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಸ ಓಕೆನಾ ಬಹಳಷ್ಟು ಬಹಳಷ್ಟಿದೆ ಸರ್ ಸದ್ಯದ ಮಟ್ಟಿಗೆ ಇಷ್ಟು ಸಾಕು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಹೇಳ್ತೀನಿ ನಿಮ್ಗೆ ಈಗ ಫೋರ್ಟಿಯ ಸಿರೀಸ್ ಸ್ಟಾರ್ಟ್ ಆಗಿದೆ ಫೋರ್ಟಿಯ ಸಿರೀಸನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ನೀವು ಬಳಸ್ಕೊಂಡಾಗ ಆ ಮನೆಯಿಂದ ದೂರ ಹೋಗಿ ಅದೇನೋ ಒಂದು ಒಳ್ಳೆ ಕೆಲಸವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಒಂದೊಳ್ಳೆ ಜೀವನವನ್ನು ಕಳೆಯುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಬರೋದು ಯಾಕಂದರೆ ಮೂವತ್ತರಿಂದ ಮೂವತ್ತೊಂಬತ್ತು ಅದೇನು ರನ್ನಿಂಗ್ ಆಯಿತು ಅದೇನು ರನ್ನಿಂಗ್ ಆಯಿತು ಅಂದರೆ ಅದು ವಿಶೇಷ ಯಾವುದು ಬೇಡ ಅನ್ನುವಷ್ಟರ ಮಟ್ಟಿಗೆ ನೀವು ಬಂದುಬಿಟ್ಟಿದ್ದೀರಿ ಯಾವುದು ಬೇಕಾಗಿಲ್ಲ ಲೈಫಲ್ಲಿ ಸುಖನೇ ಇಲ್ಲ ಯಾವುದೇ ಕಾರಣ ಕೊಡಿ ಯಾಕಂದರೆ ತುಂಬಾ ನೀವು ಅಲ್ಲಿ ಸ್ಟ್ರಗಲ್ ನೋಡಿದ್ದು ಒಂದಾಯಿತು ಇನ್ನೊಂದು ಅವಘಡಗಳನ್ನು ನೋಡಿರ್ತೀರ ನೀವು ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಹೌದಾ ಸರ್ ತಗೋತಾ ಇದೀಗ ಓಕೆ ನಾನು ಹೇಳಿದ ಒಂದು ಸಣ್ಣ ರೆಮಿಡಿ ಮಾಡ್ಕೊಳ್ಳಿ ನಾಗರಾಜ್ ಅವರಿಗೆ ಗೆಲ್ತೀರಾ ಒಳ್ಳೇದಾಗ್ಲಿ ಸರ್ ಅದೇ ಬಿಸ್ನೆಸ್ ಮಾಡುವಂತದ್ದೇ ಇರುವಂತದ್ದು ಬಟ್ ದೂರ ಹೋಗಿ ಮಾಡ್ಬೇಕಾಗುತ್ತೆ ಅಷ್ಟು ಸುಲಭದಲ್ಲಿ ಅದು ಏನ ಏನ್ ಹೇಳ್ತಾರೆ ಅಷ್ಟು ಸುಲಭದಲ್ಲಿ ರಿಸಲ್ಟ್ ಕೊಡುವಂತದ್ದಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟಾದ್ರಲ್ಲಿ ಬಟ್ ನಾನು ಹೇಳಿದೆ ರೆಮಿಡಿಸನ್ನ ಮೊದಲು ಮಾಡ್ಕೊಳ್ಳಿ ನಂತರ ನೋಡಿ ಏನಾಗುತ್ತೆ ಯಾಕಂದ್ರೆ ಇದ್ರೆ ಈ ಜಾತಕಕ್ಕೆ ಇನ್ನೂ ಕೂಡ ಎರಡು ವರ್ಷ ಇದೆ ನಲ್ವತ್ತೆರಡು ಬರ್ಬೇಕು ಆ ನಂತರ ಹೋಗಿ ಈ ಜಾತಕ ಸ್ವಲ್ಪ ಮಟ್ಟಿಗೆ ಅದ್ರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಇಲ್ಲ ಥಾಟ್ಸ್ ಬಂದಿರ್ತದೆ ಬಿಸ್ನೆಸ್ ಮಾಡ್ಬೇಕಂತ ಪರವಾಗಿ ನಾನು ಈಗಷ್ಟೇ ಹೇಳಿ ನಿಮ್ಗೆ ದೂರ ಹೋಗಿ ಕೆಲಸ ಮಾಡ್ಕೊಳ್ತೀವಿ ಮಾಡ್ಕೊಳ್ಳುವಂಥದ್ದು ಇದ್ದೇ ಇರ್ತದೆ ಅಂತ ಸೊ ನೀವು ಮಾಡ್ಕೊಳ್ತೀರಾ ಬಟ್ ಅದು ನಲವತ್ತೆರಡರ ನಂತರ ನಿಮಗೆ ಒಳ್ಳೆ ಫಲ ಕೊಡ್ಬೋದು ಸರ್ ಒಳ್ಳೇದಾಗಲಿ ರೈಟಾ ಎಸ್ ಸರ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಬಂದ ನಮ್ಮ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅಲ್ವಾ ನೈಸರ್ಗಿಕ ಜನ್ಮಕುಂಡಲಿಯ ಕುಂಡಲಿಯ ಏಳನೇ ಮನೆ ಲಗ್ನದಲ್ಲಿ ಬಂದ್ಬಿಟ್ಟಿದೆ ಆನಂತರ ಲಗ್ನದಲ್ಲಿರುವಂಥ ರಾಶಿ ಸಪ್ತಮದಲ್ಲಿ ಬಂದ್ಬಿಟ್ಟಿದೆ ಮೇಷ ರಾಶಿ ರೈಟ್ ತಾನೆ ಇವರು ಇವ್ರದೆಲ್ಲ ಮದುವೆಗೆ ಸಂಬಂಧಪಟ್ಟಂಥ ಡಿಸಿಷನೆಲ್ಲ ಅಚಾನಕ್ಕಾಗಿ ಆಗುತ್ತೆ ಅಚಾನಕ್ ಅಲ್ವಾ ಇಲ್ಲಿವರೆಗೆ ಗೊತ್ತೇ ಇಲ್ಲ ಮದುವೆ ಆಗ್ತೀನ ಇಲ್ವಾ ಅಂತ ನಾಳೆ ಫಿಕ್ಸ್ ಆಯಿತು ಅಂತ ಇಟ್ಕೊಳ್ಳೆ ಸೊ ಆ ರೀತಿ ಕೂಡ ಆಗ್ಬೋದು ಫಿಕ್ಸ್ ಆಗ ಕೂಡಲೇ ಫಿಕ್ಸ್ ಆಗುತ್ತೆ ಇನ್ನೊಂದು ವಿಚಾರ ಏನೆಂದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ನೋಡಿ ಜಾತಕದಲ್ಲಿ ಮೇಷರಾಶಿ ಎಲ್ಲಿ ಬಂದಿದೆಯಲ್ವಾ ಯಾವಾಗ ಮೇಷರಾಶಿಯ ರಿಲೇಟೆಡ್ ಕೆಲಸ ಆಗುತ್ತಲ್ವಾ ಆ ನಂತರನೇ ಲೈಫಲ್ಲಿ ಗ್ರೋತ್ ಬರೋದಾಯಿತು ಅದಕ್ಕಿಂತ ಮುಂಚೆ ಗ್ರೋತ್ ಬರುವುದಿಲ್ಲ ಇದು ಯಾರು ಬೇಕಾದ್ರೂ ನೆನ್ಪಿಟ್ಕೊಳ್ಳಿ ಸಾಧ್ಯನೇ ಇಲ್ಲ ನಿಮ್ಮ ಹತ್ರ ಗ್ರೋತ್ ಯಾಕಂದರೆ ಸ್ಟಾರ್ಟಪ್ ರಾಶಿನೇ ಕೆಲಸ ಮಾಡ್ತಾ ಇಲ್ಲ ಸ್ಟಾರ್ಟಪ್ ರಾಶಿಗೆ ಏನು ಬೇಕೋ ಅದು ನಿಮ್ಮಲ್ಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಿಮ್ಮದು ಧನುರ್ ಲಗ್ನ ಅಂತ ಟ್ಕೊಳ್ಳೋಣ ಲಗ್ನಕ್ಕೆ ಐದನೇ ಮನೆಯಲ್ಲಿ ಮೇಷರಾಶಿ ಬಂದಿರುತ್ತದೆ ನಿಮ್ಮ ಲೈಫ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಕ್ಕಳಾದ ನಂತರ ಲೈಫ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಸ್ಟಾರ್ಟ್ ಆಗಲ್ಲ ಲೈಫ್ ಇದು ವಿಚಾರ ಓಕೆನಾ ಮಕ್ಕಳಾದ ನಂತರ ಏನಾಯ್ತು ಅಲ್ಲಿ ನಿಮ್ಮ ಫೌಂಡೇಶನ್ ಬಿತ್ತೀಗ ಓಕೆ ಅದು ನಿಮ್ಮ ಪಂಚಮ ಸ್ಥಾನದ ಫೌಂಡೇಶನ್ ಬಿತ್ತೀಗ ಈಗ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಓಕೆನಾ ಅಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಮೇಷರಾಶಿಯ ವಿಚಾರಗಳು ಅದು ನಿಮ್ಮ ಲೈಫಲ್ಲಿ ಬಂದಾಗಲೇ ಆ ಒಂದು ಎಸ್ಟಾಬ್ಲಿಷ್ಮೆಂಟ್ ಬರುತ್ತೆ ನಿಮಗೆ ಆ ಲೈಫಲ್ಲಿ ಏನು ಮಾಡ್ತೀರಾ ಸ್ಟೇಬಲ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಲ್ಲಿಂದ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ರಿಯಲ್ ಲೈಫ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಓಕೆ ಎಲ್ಲ ಓಕೆ ಓಕೆ ಅದು ಕೂಡ ಸ್ಟೆಬಿಲಿಟಿ ಅಂತ ಇರುವುದಿಲ್ಲ ಎಲ್ಲ ಓಕೆ ಆಹಾ ಓಹೋ ಎಲ್ಲ ನಡೆದಿದೆ ಓಕೆ ಒಂದು ಒಂದು ಸ್ಟೆಬಿಲಿಟಿ ಅಂತ ಲೈಫ್ ಬೇಕು ನಿಮಗೆ ಒಂದು ನಿಮಗೆ ತುಂಬಾನೇ ಶಾಂತಿಯುತವಾದಂಥ ಲೈಫ್ ಬೇಕು ನಿಮಗೆ ಅಲ್ವಾ ಎಲ್ಲರೂ ಕೂಡಿಕೊಂಡು ಹೋಗುವಂಥ ಲೈಫ್ ಬೇಕಾಗ ಮೇರರಾಶಿ ಆಕ್ಟಿವೇಟ್ ಆಗಿರುವ ಮೇಷರಾಶಿ ಆಕ್ಟಿವೇಟ್ ಆದ್ರೇ ಅಲ್ವಾ ಈಗ ಎಣಿಸ್ಕೊಳ್ಳಿ ತುಲಾ ಲಗ್ನಕ್ಕೆ ತುಲಾ ಲಗ್ನಕ್ಕೆ ಏನಾಗುತ್ತೆ ಮೇಷರಾಶಿ ಏಳನೇ ಮೇಲೆ ಏನ್ಟು ಮದುವೆ ಆದ ನಂತರ ಲೈಫ್ ಸ್ಟಾರ್ಟ್ ಆಗುತ್ತೆ ಮದುವೆ ಆಗೋದಕ್ಕೆ ಮುಂಚೆ ಆಹಾ ಓಹೋ ಎಲ್ಲ ಇರ್ತಾರೆ ಅಲ್ಲಿ ಒಂದು ಕಡೆ ಇಲ್ಲೊಂದು ಕಡೆ ರಿಲೇಷನ್ಶಿಪ್ ಅದು ಇದು ಕಟ್ ಆಗುವಂಥದ್ದು ಹೋಗುವಂಥದ್ದು ಕೆಲಸ ಮಾಡುವಂಥದ್ದು ಡ್ರಾಪ್ ಮಾಡುವಂಥದ್ದು ಅದೆಲ್ಲ ಇರ್ತದೆ ಓಕೆ ಬಟ್ ಅದೊಂದು ಒಂದು ಒಂದು ಫಿಕ್ಸ್ ಲೈಫ್ ಉಂಟಲ್ವಾ ಖುಷಿಯಾದ ಲೈಫ್ ಅದು ಸಿಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಅಲ್ಲಿ ಮ್ಯಾರೇಜ್ ಆಗಬೇಕಾ ಮ್ಯಾರೇಜ್ ಆದ ನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ಯಾರಿಗಾದ್ರು ಇಷ್ಟೇ ಇದೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಸೆವೆಂತ್ ಹೌಸ್ ಅಲ್ಲಿ ಮೇಷರಾಶಿ ಬಂದಿರೋದ್ರಿಂದ ಇವರ ಮದುವೆ ನೋಟು ಅದು ಅಚಾನಕ್ ಆಗುತ್ತೆ ಆಗುತ್ತೆ ಯೋಚನೆ ಮಾಡೋದೇ ಆಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈಗ ತುಲಾ ಲಗ್ನ ಅಂತ ಇಟ್ಕೊಂಡು ನೀವು ಮದುವೆಗೆ ಸಂಬಂಧ ಬಹಳಷ್ಟು ಪ್ಲಾನಿಂಗ್ ಮಾಡ್ತಾ ಇರ್ತೀರ ಅಂತ ಹುಡುಗಿ ಬೇಕು ಇಂಥ ಹುಡುಗ ಬೇಕು ಅದು ಆಗಿರ್ಬೇಕು ಅದು ಅದೆಲ್ಲ ನಡೆಯುವುದೇ ಇಲ್ಲ ಆಯ್ತಾ ನಿಮ್ದೇನಿದ್ರು ಕೂಡ ಅಚಾನಕ್ ಡಿಸಿಷನ್ ಇವತ್ತು ರಾತ್ರಿವರೆಗೆ ಥಾಟ್ಸೇ ಇಲ್ಲ ಬೆಳಿಗ್ಗೆ ಥಾಟ್ಸ್ ಬಂತು ಮದುವೆ ಫಿಕ್ಸ್ ಆಯಿತು ಇಂತಹ ಥಾಟ್ಸ್ ನಿಮ್ಮಲ್ಲಿರುವಂಥದ್ದು ಹೊರತು ಲಾಂಗ್ ಟರ್ಮ್ ಆದಂತಹ ಒಂದು ಯೋಚನೆಗಳು ಅಥವಾ ಯೋಜನೆಗಳು ಅದು ಇಲ್ಲಿ ಫಲದಾಯಿ ಅಲ್ಲ ಯಾಕಂದರೆ ಧನುರಾಶಿ ಅಲ್ಲ ಅದು ಮೇಷರಾಶಿ ಕ್ವಿಕ್ ಡಿಸಿಷನ್ ಅಂತಂದು ಓಕೆ ಅದಕ್ಕೋಸ್ಕರ ತುಲಾ ಲಗ್ನದವರಿಗೆ ಮೇಷರಾಶಿ ಸೆವೆಂತ್ ಹೌಸಲ್ಲಿ ಬಂದಿರೋದ್ರಿಂದ ಕ್ವಿಕ್ ಡಿಸಿಷನನ್ನು ತಗೊಳ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿದ್ದ ಕ್ವಿಕ್ ಡಿಸಿಷನ್ ಮ್ಯಾರಿಡ್ಗೆ ಸಂಬಂಧಪಟ್ಟಿದ್ದ ಕ್ವಿಕ್ ಡಿಸಿಷನ್ ಆನಂತರ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೂಡ ನೀವು ಕ್ವಿಕ್ ಡಿಸಿಷನನ್ನು ಅಲ್ಲಿ ಫಾಲೋ ಮಾಡ್ತೀರಿ ಅಂತಲೇ ಒಂದು ಇಂಡಿಕೇಷನ್ ಇದೆ ಆನಂತರ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವಾಗಲೂ ನಿಮಗೆ ಸ್ವಲ್ಪ ಚಟಪಟ ಚಿಟಿ ಚಿಟಿ ನಡೀತಾನೆ ಇರ್ತದೆ ಜಗಳ ಮಾಡ್ತಾನೆ ಇರ್ತೀರಾ ಮತ್ತೆ ಒಂದಾಗ್ತೀರಾ ಇದು ವಿಷಯ ಯಾಕಂದರೆ ನೀವು ನೀವು ಸ್ವಲ್ಪ ಜಾಸ್ತಿನೇ ಜಗಳ ಮಾಡಲಿಕ್ಕೆ ಶುರು ಮಾಡಿ ಯಾಕಂದ್ರೆ ಮೇಷರಾಶಿ ಅಲ್ಲಿರುವುದರಿಂದ ಕುಜನ ರಾಶಿಯಿಂದ ಜಾಸ್ತಿನೇ ನೀವು ಸ್ವಲ್ಪ ಜಗಳ ಮಾಡ್ತೀರಾ ಯಾಕೆ ಜಗಳ ಮಾಡ್ತೀರಾ ಅದನ್ನ ಮೇಷರಾಶಿ ಅಧಿಪತಿ ತೋರಿಸ್ಕೊಡ್ತಾರೆ ಸೆವೆಂತ್ ಲಾರ್ಡ್ ತೋರಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಏಳನೇ ಮನೆ ಅಧಿಪತಿ ಕುಜಾ ಮಂಗಳ ಬಂದು ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಈಗ ನಿಮ್ಮ ಜಗಳ ಯಾಕೆ ಭೂಮಿ ವಿಚಾರ ಮನೆ ವಿಚಾರ ಅಲ್ವಾ ವಾಹನದ ವಿಚಾರ ಸುಖದ ವಿಚಾರ ಇದನ್ನು ಇಟ್ಕೊಂಡು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಓಕೆನಾ ಅನಂತರ ಪಾರ್ಟ್ನರ್ನ ಕೆಲಸದ ವಿಚಾರ ಇದನ್ನು ಇಟ್ಕೊಂಡೇ ಜಗಳ ಮಾಡ್ತೀವಿ ಬೇರೆ ಕಾರಣ ಇರಲ್ಲ ಜಗಳ ಮಾಡಲಿಕ್ಕೆ ಅದರ ಮುಖ ಆ ಪಾರ್ಟ್ ಬಂತು ಅಂತಾಗ ಜಗಳ ಸ್ಟಾರ್ಟ್ ಆಯ್ತು ಈಗ ಅರ್ಥ ಆಗುತ್ತೆ ನಿಮಗೆ ಸೊ ಇದು ವಿಚಾರ ಅಲ್ವಾ ಸೊ ಇದೇನಾಗುತ್ತೆ ಅಂದರೆ ಆ ಒಂದು ಜ್ಯೋತಿಷದ ಬ್ಯೂಟಿ ಅಂತ ಹೇಳ್ಬೋದು ಇದು ಯಾವ ರೀತಿ ಕೆಲಸ ಮಾಡ್ತದೆ ಓಕೆ ನಾನು ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ హలో హలోమస్కారెంట్ ఎట్లా కోటేశ్వర బి ని హుయ దినాం ఐవత్

ಆರೋಗ್ಯ ಯಾವಾಗಲೂ ಸಮಸ್ಯೆ ಅಲ್ಲಮ್ಮ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಿರಲ್ವಾ ತುಂಬಾ ಪ್ರಾಬ್ಲಮ್ ಕೊಡುತ್ತಲ್ವಮ್ಮ ತುಂಬಾ ಸುಮ್ಮ ಸುಲಭ ಅಂತ ಖಂಡಿತ ಅಲ್ಲಮ್ಮ ಜಾತಕದಲ್ಲಿ ಆಲ್ರೆಡಿ ರಾಹು ದಶೆ ಸ್ಟಾರ್ಟ್ ಆಗಿದೆ ಅಮ್ಮ ಅದು ನಿಮ್ಮ ಆರೋಗ್ಯ ಇರ್ಬೋದು ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು ಅಥವಾ ನಿಮ್ಮ ಹೆಚ್ಚಾಗಿ ಆರೋಗ್ಯ ಅಂತ ಹೇಳಬಲ್ಲೆ ಮ್ಯಾರಿಡ್ ಲೈಫ್ ಮತ್ತು ಆರೋಗ್ಯ ಇದು ಕೂಡ ತುಂಬಾ ಇನ್ಫ್ಲಯೆನ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಲ್ಲಮ್ಮ ತೊಂದರೆಗಳನ್ನು ಅನುಭವಿಸಿ ಅನುಭವಿಸ್ತೀರಮ್ಮ ನೀವು ನಾನು ಪರಿಹಾರ ಹೇಳಿ ಕೊಡ್ತೀನಿ ಅಂತ ಅದನ್ನು ಮಾಡ್ಕೊಳ್ಳಿ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಷ್ಟರಂತೂ ಮಾಡ್ಕೊಳ್ಬೇಕು ರೈಟ್ ಅಮ್ಮ ಸಮಸ್ಯೆ ಕಡ ಕರೆಕ್ಟಮ್ಮ ಅದು ಕೂಡ ಉಂಟು ನಿಮ್ಮಲ್ಲಿ ಓಕೆ ಅಥವಾ ಡಾಕ್ಟ್ರ್ ಏನು ಹೇಳ್ತಾರಮ್ಮ ಇದರ ಬಗ್ಗೆ ನನಗೆ ಹೇಳಿ ಡಾಕ್ಟ್ರ ಈಗ ನಾವ್ ಎಲ್ಲಾ ಮೆಡಿಸಿನ್ ಮಾಡಿ ಆಯ್ತು ದೇವ್ರಿಗೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡಾಯ್ತ ಜಾತಕರಿಹಾರ ಮಾಡ್ಕೊಂಡಾಯ್ತ ಯಾಕು ನನ್ ರಕ್ತ ಇಂಪ್ರೂವ್ ಆಗುದಿಲ್ಲ ಡಾಕ್ಟ್ರ ಬೋನ್ ಯಾರ ಮಾಡ್ಬೇಕಂತ ಹೇಳ ನನಗೆ ಸುಸ್ತ ಏನಿಲ್ಲ ಸುಸ್ತಿಲ್ಲ ಅಂತ ನಾ ಸುಮ್ನೆ ಇದ್ದಿ ಅದಕ್ಕೆ ಹೋಗಿಲ್ಲ ಮುಂದಕ್ಕೆ ಹೋಗಿಲ್ಲ ಮತ್ತೆ ಪ್ರಾಬ್ಲಮ್ ಏನ ಮಾಡಿದ್ರ ಅಂತ ನಾನ್ ಹೆದರ್ಕನ್ ಸುಮ್ನೆ ಇದ್ದಿ ಬೋನ್ ಯಾರ ಮಾಡಿ ಮಾಡಿ ಅಂತ ಇದ್ರೆ ನಾವ್ ಹೋಗಿಲ್ಲ ಹೆದ್ರಿ ಅಲ್ಲಾ ಮಾಡ್ಕೊಂಡ್ರಿ ಇವ್ ಸಮಸ್ಯೆ ಆಗತ್ತ ಚೆನ್ನಾಗ್ ಅಡ್ವಂಡ್ ಹೇಳ್ತೀರಾ ಯಾವ್ದಮ್ಮ ಅಮ್ಮ ನಾನೇನು ಹೇಳ್ತೀನಿ ಗೊತ್ತಾ ನಿಮಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಯಾವ್ದು ಕೂಡ ಫಲದಾಯಿ ಅಲ್ಲ ಅಂತಂದಾಗ ಕೊನೆಗೆ ಬರುವಂತ ವಾಸ್ತು ಅವನೇ ವಾಸ್ತು ಪ್ರಿಪೇರ್ ಮಾಡಬೇಕು ತಾಯಿ ರೈಟ್ ಯಾಕಂದ್ರೆ ದಕ್ಷಿಣದ ಭಾಗ ಪ್ರಾಬ್ಲಮ್ ಒಳಗಾಗಿರ್ತದೆ ಅದಕ್ಕೆ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬಂದಿರ್ತದೆ ಮತ್ತೆ ಶನಿ ವಿಶೇಷ ರೀತಿ ಕೆಲಸ ಮಾಡೋದರಿಂದ ಮದ್ದು ನಾಟಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟಮ್ಮ ಯಾವುದೇ ಮದ್ದು ನಿಮಗೆ ಅಷ್ಟು ಸುಲಭದ ರೀತಿಯಲ್ಲಿ ಅಸರಾಗುವುದಿಲ್ಲ ಅದರ ಪ್ರಭಾವ ಬೀರುವುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ನೀವು ಕಷ್ಟ ಅನುಭವಿಸಲೇಬೇಕಂತ ಆಲ್ರೆಡಿ ಇಂಡಿಕೇಷನ್ ಉಂಟಮ್ಮ ಜಾತಕದ ಪ್ರಕಾರ ರೈಟ್ ತಾನೇ ಓಕೆ ಹೌದ್ ಅಲ್ಲ ನಂಗ್ ಮನೆಯ ಹಾರನ ನಡೀತಿಲ್ಲ ಹಾಲು ಕುಡದ್ರ ಆಗಲ್ಲ ಬಿಟ್ರೋಟ್ ತಿಂದ್ರ ಆಗಲ್ಲ ಹುಳಿ ಹಣ್ಣು ಯಾವ್ದು ಆಗಲ್ಲ ಅದ್ರಲ್ಲೇ ರಕ್ತ ಉತ್ಪತ್ತಿ ಹೌದಂತಾರ ಹುಳಿ ಹಣ್ಣು ತಿಂದ್ರ ರಕ್ತ ಇನ್ನೂ ಕಡಿಮೆ ಆಗತ್ ನಂಗ ಯಾಕೆ ಅಮ್ಮ ನಾನು ಹೇಳಿದ ಕೇಳಿಸ್ಕೊಳಿ ನಾನು ನಿನ್ ಮನೆಯಲ್ಲಿ ಕೂತಿಲ್ಲ ತಾನೇ ಜಾ ತಾಯಿ ಅರ್ಥ ಆಯ್ತಾ ನಾನು ನಿಮ್ಮ ಮನೆಯಲ್ಲಂತೂ ಕೂತಿಲ್ಲ ಈಗ ಆಫೀಸಲ್ಲಂತೂ ಕೂತಿಲ್ಲ ಎದುರು ಅಲ್ಲ ನಾನು ಆನ್ಲೈನ್ ಇದ್ದೆ ನಾನು ಹೇಳಿದ ಪಠಪಟ ಅಂತ ಕೇಳಿಸಿಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೆ ರೈಟ್ ಮತ್ತೆ ನಿಮ್ಮ ಕಥೆ ಹೇಳ ನನ್ಗೆ ಓಕೆ ನಾನು ಇಷ್ಟೇ ಅಮ್ಮ ನಿಮ್ಮ ಜಾತಕದಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅದು ನಿಮ್ಮ ಕಾಲು ನೋವು ಇಂದ ಹಿಡಿದು ಹಿಡಿದು ಬಾಡಿನೇ ನಿಮ್ಗೆ ತೊಂದರೆಗಳಾಗ್ಬೋದು ನರಕ್ಕೆ ಸಂಬಂಧಪಟ್ಟ ತೊಂದರೆಗಳು ವಿಶೇಷ ರೀತಿಯಲ್ಲಿ ಬರ್ತವೆ ಮತ್ತೆ ನೀವೇ ಹೇಳಿದಾಗ ರಕ್ತದ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಿಯೇ ಕಾಡ್ತದಮ್ಮ ಯಾವುದೇ ಕಾರಣ ಕೂಡ ಇದಕ್ಕೆ ಮದ್ದು ಅದು ಇದು ನಾಟುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಆ ದಕ್ಷಿಣದ ಭಾಗ ವಿಶೇಷ ಪ್ರಾಬ್ಲಮ್ ಒಳಗಾಗಿರುವಂತಹ ಜಾಗ ಅಮ್ಮ ದಯವಿಟ್ಟು ಯಾರಾದರೂ ಎಕ್ಸ್ಪರ್ಟ್ ವಾಸ್ತುತಜ್ಞನ ಕರ್ಕೊಂಡು ಬಂದು ಮನೆಯನ್ನು ಸರಿ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ಒಂದು ತಿಂಗಳಿಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗ್ಲಿ ತಾಯಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ರೈಟಾ ಎಸ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದ್ರೆ ತುಂಬಾ ತುಂಬ ಧನ್ಯವಾದಗಳು ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮ ನಿಮ್ಮ ನಿಮ್ಮ ಸ್ಟೋರಿ ಹೇಳ್ಕೊಂಡು ಏನ್ ಪ್ರಯೋಜನ ಈಗ ಜಾಗದಲ್ಲಿ ಬಹಳಷ್ಟು ವಿಷಯ ಇದೆ ಎಲ್ಲ ತಿಳ್ಸ್ಕೊಳ್ಲಿಕ್ಕೆ ಆಗುತ್ತಾ ಇದರಲ್ಲಿ ಇಲ್ಲ ತಾನೇ ನಾನು ಆನ್ಲೈನ್ ಅಲ್ಲಿದ್ದೀನಿ ಓಕೆ ಓಕೆನಾ ಅರ್ಥ ಎಲ್ಲವನ್ನು ಕೂಡ ಓಕೆ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಗುಣಪಡಿಸಲಿಕ್ಕಾಗದಂಥ ಕಾಯಿಲೆ ಇರ್ತಾರೆ ರೇಟೆ ಗುಣಪಡಿಸ್ ಅದೇ ಕ್ಯಾನ್ಸರ್ ಅಂತ ಇಟ್ಕೊಂಡು ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಆಗ್ತಾರೆ ಇಂಥ ಒಂದು ಕಾಯಿಲೆ ಇರ್ತಾರೆ ಅಂದರೆ ದಯವಿಟ್ಟು ನಾನು ಹೇಳ್ತೀನಿ ವಾಸ್ತುವಿಗೆ ಪ್ರಿಪೇರ್ ಮಾಡಿ ವಾಸ್ತು ಪ್ರಿಪೇರ್ ಮಾಡ್ಕೊಳ್ಳಿ ಅದು ಕೂಡ ಯಾರು ವಾಸ್ತು ಪ್ರಿಪೇರ್ ಮಾಡಬೇಕು ಮಹಾವಾಸ್ತು ಕಲ್ತಂತಹ ಆ ವ್ಯಕ್ತಿಗಳೇ ಅದನ್ನು ಪ್ರಿಪೇರ್ ಬೇರೆ ಯಾರಿಂದ ಕೂಡ ಅದು ಸಾಧ್ಯನೇ ಇಲ್ಲ ಯಾಕಂದರೆ ಅದು ಪ್ರಾಬ್ಲಮ್ ಎಲ್ಲಿಂದ ಬರೋದು ಅವರಿಗೆ ಗೊತ್ತಾಗುತ್ತೆ ಬೇರೆಯವರಿಗೆ ಅದು ಗೊತ್ತಾಗಲ್ಲ ದಯವಿಟ್ಟು ಯಾರಾದರೂ ಮಹಾವಾಸ್ತು ತಜ್ಞರಿದ್ದರೆ ಅವರನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ನೀವು ವಾಸ್ತು ಮಾಡಿದಾಗ ನಿಮ್ಮ ಆರೋಗ್ಯ ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿದ್ದ ಸಮಸ್ಯೆ ನಿವಾರಣೆ ಆಗುತ್ತೆ ಅಲ್ವಾ ಅದಕ್ಕೆ ಎಷ್ಟು ಎಷ್ಟು ಇಂಪಾರ್ಟೆನ್ಸ್ ಉಂಟು ಗೊತ್ತಾ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ವಾ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಇತ್ತೀಚೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ರೈಟಾ ಸೊ ಅದನ್ನು ಅಲ್ಲಿ ಅವ್ರಿಗೆ ಯಾವ ರೀತಿಯಲ್ಲಿ ವಾಸ್ತು ಮಾಡಬೇಕು ಮಾಡಿ ಬಂದಾಯಿತು ಆ ಬ್ರೆಸ್ಟ್ ಕ್ಯಾನ್ಸರೇ ಈಗ ನೆಗೆಟಿವ್ ಬಂದುಬಿಡ್ತು ಇಲ್ಲ ಅಂತಲೇ ಬಂದುಬಿಡ್ತು ಏನು ಮಾಡ್ತೀರ ಅವರು ತುಂಬಾ ಹೆದ್ರಿಕೊಂಡಿದ್ರು ಏನಾಗ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೆ ಬಟ್ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಗೊತ್ತಾಯ್ತು ಎಲ್ಲಿ ಪ್ರಾಬ್ಲಮ್ ಉಂಟಂತ ಸೊ ಟ್ರೀಟ್ ಮಾಡಿ ಬಂದಾಯಿತು ಸ್ವಲ್ಪದರಲ್ಲಿ ರೈಟ್ ತಾನೇ ಸೊ ಕ್ಯಾನ್ಸರೇ ನೆಗೆಟಿವ್ ಬಂದುಬಿಡ್ತು ಡಾಕ್ಟರ್ ರಿಪೋರ್ಟ್ ನೆಗೆಟಿವ್ ಬಂದುಬಿಡ್ತು ಏನು ಮಾಡ್ತೀರ ಇದಕ್ಕೆ ಇದಕ್ಕೆ ನೋಡಿ ನಿಮ್ಮ ನಿಮ್ಮ ಮೆಡಿಕಲ್ ಸೈನ್ಸ್ಗೂ ಸರಿ ಮಾಡಲಿಕ್ಕೆ ಆಗದೆ ಇರುವಂಥದ್ದನ್ನು ಈ ವಾಸ್ತು ವಾಸ್ತುವಿನ ಮುಖಾಂತರ ನಾವು ಅದನ್ನು ಪ್ರಿಪೇರ್ ಮಾಡಿಕೊಡ್ತೇವೆ ರೈಟ್ ತಾನೇ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಇದು ವಿಚಾರ ಓಕೆನಾ ಒಬ್ಬ ವ್ಯಕ್ತಿಗೆ ಹೇಗಿತ್ತು ಅಂದರೆ ಒಬ್ಬ ವ್ಯಕ್ತಿಗೆ ಅವನ ಪ್ರೈವೇಟ್ ಪಾರ್ಟ್ಸ್ ಏನಿದೆ ಅದು ತುಂಬಾ ತುರಿಕೆ ಬರುದು ರೈಟಾ ತುಂಬ ತುರಿಕೆ ಅಂದರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟು ತುರಿಕೆ ಓಕೆ ಪ್ರೈವೇಟ್ ಪಾರ್ಟ್ಸ್ ಓಕೆ ಯಾವಾಗ ನೋಡಿ ಓಕೆನಾ ತೋ ವಾಸ್ತು ಎಲ್ಲ ಮಾಡಿತು ಕೊನೆಗೆ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಒಂದು ಚಿಕ್ಕ ಒಂದು ವಸ್ತು ಒಂದು ವಸ್ತು ಅಲ್ಲಿಂದ ಸಮಸ್ಯೆ ಬರ್ತಾಯಿತ್ತು ಆ ವಸ್ತುವನ್ನು ರಿಮಿ ಅಲ್ಲಿಂದ ರಿಮೂವ್ ಮಾಡಿದ ಅದು ರಿಮೂವ್ ಮಾಡಿದ ತಕ್ಷಣವೇ ಮಾರನೇ ದಿನದಿಂದ ತುರಿಗೆ ಕ್ಲೋಸ್ ಇಲ್ಲವೇ ಇಲ್ಲ ಯಾವುದೇ ಮದ್ದು ನಾಟಲಿಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಆ ವ್ಯಕ್ತಿ ಏನಿದೆ ನಾನು ಸಪ್ತು ಹೋದೆ ಈಗ ಈ ತುರಿಕೆಯಿಂದ ನನಗೇನು ಆಗೋದಿಲ್ಲ ಅಂತ ಆ ರೀತಿ ಬಂದುಬಿಡ್ತು ಮತ್ತು ವಾಸ್ತು ಮಾಡಿ ಅಲ್ಲಿ ಒಂದು ವಸ್ತುವುದು ಪ್ರಾಬ್ಲಮ್ ಕೊಡ್ತಾ ಅದನ್ನು ತೆಗೆದ ನಂತರ ಆ ತುರಿಗೆ ಮಾರನೇ ದಿನ ಟೋಟಲಿ ಡೆಮಾಲಿಶ್ ಮುಗಿತಲ್ಲಿ ಓಕೆನಾ ರೈಟ್ ಅದಕ್ಕೇನು ಹೇಳೋದು ನಾನು ಮೆಡಿಕಲ್ ಸೈನ್ಸ್ಗೆ ಆಗದಂಥ ಕೆಲಸ ವಾಸ್ತು ಮಾಡಿದೆ ಬಟ್ ವಾಸ್ತುವಿನಲ್ಲಿ ಕೂಡ ಅದು ಮಹಾವಾಸ್ತು ತಜ್ಞರಿಗೆ ಅದರ ಟೆಕ್ನಿಕ್ ಗೊತ್ತಿರೋದೇ ಬೇರೆಯವರಿಗೆ ಗೊತ್ತಿರಲ್ಲ ಬಲೇ ನಿಮ್ಮದು ಈಶಾನ್ಯದಲ್ಲಿ ದೇವರು ಕೋಣೆ ಇರಬೇಕು ಆಗ್ನೇಯದಲ್ಲಿ ಅಡುಗೆ ಕೋಣೆ ಇರಬೇಕು ನೈಋತ್ಯದಲ್ಲಿ ಬೆಡ್ರೂಮ್ ಅಷ್ಟೇ ಹೇಳ್ತಾ ಬೇರೆ ಬೇರೇನೂ ಬರೋದಿಲ್ಲ ಅವರಿಗೆ ಓಕೆನಾ ಅವರಿಗೆ ಕಲರ್ ಕಾಂಬಿನೇಷನ್ ಆಗಲಿ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದಾಗಲಿ ಅವರಿಗೆ ಗೊತ್ತಿರೋಲ್ಲ ದಯವಿಟ್ಟು ಅದು ವಾಸ್ತು ಅಲ್ಲ ಅದು ಒಂದು ನಾರ್ಮಲ್ ವಾಸ್ತು ನೀವು ಮನೆ ಕಟ್ಟುವಾಗಿರುವಂಥದ್ದು ಅದು ವಿಷಯವೇ ಬೇರೆ ಬಟ್ ನೀವು ಡೆಪ್ತಲ್ಲಿ ಹೋಗಬೇಕಾ ನೀವು ಮಹಾವಾಸ್ತು ತಜ್ಞರನ್ನೇ ಭೇಟಿ ಮಾಡಬೇಕು ರೈಟ್ ತಾನೇ ಓಕೆನಾ ಸ್ವಲ್ಪ ಹಣ ಹೆಚ್ಚಾದರೂ ಪರವಾಗಿಲ್ಲ ಯಾವಾಗ ಅವ್ರನ್ನ ಭೇಟಿ ಮಾಡ್ತೀರಾ ಎಕ್ಸ್ಪರ್ಟ್ಸನ್ನು ಆವಾಗ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅವರಷ್ಟು ಮೆಹನತ್ ಮಾಡ್ತಾರೆ ಅದರಲ್ಲಿ ಅಷ್ಟು ಹುಡುಕ್ಲಿಕ್ಕೆ ನೋಡ್ತಾರೆ ಆಗಿ ಅದು ರಿಸಲ್ಟ್ ಬರುತ್ತೆ ಯಾಕಂದರೆ ನಾನು ಖುದ್ದು ಮಾಡ್ತಾ ಇದ್ದೇನೆ ನಮಗೆ ರಿಸಲ್ಟ್ ಬರ್ತಾ ಉಂಟು ಏನು ಸಮಸ್ಯೆ ಇಲ್ಲ ಅದಕ್ಕೇನೆ ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗಲ್ವಾ ಬಾನ್ ಮೇರೆದ್ದು ಅದಂತೆ ಇದಂತೆ ಅದು ಮನೆ ಮನೆ ಸರಿ ಇಲ್ಲ ಅಂದ್ರಲ್ಲ ಯಾರಿಗೆಲ್ಲ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗುತ್ತಲ್ಲ ಅವರ ಮನೆ ದಕ್ಷಿಣದ ಭಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಗಳಾಗಿರುತ್ತೆ ರೈಟ್ ತಾನೆ ಅದಕ್ಕೇ ಅವ್ರಿಗೆ ಬ್ಲಡ್ ಅಲ್ಲಿ ಪ್ರಾಬ್ಲಮ್ ಬಂದಿರ್ತದೆ ಇಂಥ ಒಂದು ಅರ್ಥ ಇದೆ ನಿಮಗೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತಿರೋದು ಲೈಫಲ್ಲಿ ತುಂಬ ಚೆನ್ನಾಗಿ ಓಕೆ ಹಾಗಾದ್ರೆ ನಮ್ಮ ತುಲಾ ಲಗ್ನದವರಿಗೆ ಗೊತ್ತಾಯ್ತೀ ಏನು ಅಂತ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೋಡಿ ಇದು ಈಗ ವಾಸ್ತು ಬಗ್ಗೆ ನಾನು ಮಾತಾಡಲಿಕ್ಕೆ ಹೋದರೆ ಇದರಲ್ಲಿ ಬಹಳಷ್ಟು ವಿಚಾರಗಳಿವೆ ಅಲ್ಲ ಎಲ್ಲೆಲ್ಲ ರಿಸಲ್ಟ್ ಬಂದಿದೆ ಅಲ್ವಾ ಈಗ ಮುಂಚೆ ನಾನು ವಾಸ್ತು ಮಾಡೋಕೆ ರಿಸಲ್ಟ್ ಬರ್ತಾ ಇರಲಿಲ್ಲ ಈಗ ಹಾಗಲ್ಲ ಈಗ ರಿಸಲ್ಟ್ ಬರಲೇಬೇಕಂತ ಮಾಡ್ತೇವೆ ನಾವು ರೈಟ್ ಅದು ಬಂದೇ ಬರುತ್ತೆ ಯಾಕಂದರೆ ಪ್ರಾಬ್ಲಮ್ ಗೊತ್ತಾಗುತ್ತೆ ಮತ್ತೆ ಸಮಸ್ಯೆ ಎಲ್ಲಿಂದ ಬರ್ತೊಂಡು ಗೊತ್ತಾಗುತ್ತೆ ಅದಕ್ಕೆ ಸಮ ಟ್ರೀಟ್ ಮಾಡ್ತೇವೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದು ಕೆಲವ್ರದೆಲ್ಲ ಈ ಕಾನೂನು ಪ್ರಕಾರ ತೊಂದರೆಗಳು ಕೋರ್ಟ್ ಕಚೇರಿ ತೊಂದರೆಗಳು ಪೊಲೀಸ್ ಸ್ಟೇಷನ್ ತೊಂದರೆಗಳು ಎಲ್ಲವೂ ಕೂಡ ಮಂಗಮಯ ಆಗಿರುವಂಥದ್ದು ಇಲ್ಲವೇ ಇಲ್ಲ ಅಲ್ವಾ ವಾಸ್ತು ಮಾಡಿದ ನಂತರ ರೈಟಾ ಸೊ ಇದು ವಿಚಾರ ಅದಕ್ಕೆ ನಾನು ತುಂಬ ಜನಕ್ಕೆ ಹೇಳ್ತೇನೆ ದಯವಿಟ್ಟು ವಾಸ್ತುವಿಗೆ ಇಂಪಾರ್ಟೆಂಟ್ ನನಗೆ ಬಳಿ ಬಂದವರಿಗೆ ಹೇಳ್ತೇನೆ ದಯವಿಟ್ಟು ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿ ಬೇಕಾದ್ರೆ ನಮ್ಮನ್ನೇ ಕರ್ಸ್ಕೊಳ್ಳಿ ನಾನು ಮಾಡಿಕೊಡ್ತೇನೆ ನಿಮಗೆ ನೀವು ಸರಿ ಆಗ್ತೀರಾ ಬಟ್ ಅವರಿಗೆ ತಲೆಗಂತೂ ಹೋಗುವುದಿಲ್ಲ ನಾವು ಎಣಿಸ್ತೇವೆ ನಿಮಗೆ ಕರ್ಮ ಇನ್ನು ಅನುಭವಿಸ್ಲಿಕ್ಕೆ ಸೊ ನಾವೇನು ಮಾಡೋಣ ರೈಟ್ ತಾನೇ ಕರ್ಮ ಅನುಭವಿಸ್ಲಿಕ್ಕೊಂಡು ಸೊ ಅನುಭವಿಸಿ ಮತ್ತೆ ಬರ್ತೀರಾ ನೀವು ರೈಟ್ ಬರಿ ಓಕೆ ಎಷ್ಟೇ ಎಷ್ಟೇ ಬಡ್ಕೊಂಡ್ರು ಕೂಡ ಅವ್ರಿಗೆ ಅದು ಅರ್ಥನೇ ಆಗಲ್ಲ ಕೇಳಿಸ್ಕೊಳ್ತಾರೆ ಇಲ್ಲ ಆ ಹಾ ಓಹೋ ಕರಿತೇವೆ ಅದು ಓಕೆ ಮನೆಗೆ ಅಲ್ಲಿ ಹೋದ ನಂತರ ಬೇರೆಯೇ ಮತ್ತೆ ಅಲ್ವಾ ಅಲ್ಲಿ ಹೋದ್ರೂ ಹೆದರ್ತಾರೆ ಯಾಕಂದರೆ ನಮ್ಮ ಟೆಕ್ನಿಕ್ ಹೇಗಿರ್ತದೆ ಬರೇ ಕೆಲವೆಲ್ಲ ಕಲರ್ ಪಟ್ಟಿ ಮುಖಾಂತರ ಕೆಲವು ಸ್ಟ್ರಿಪ್ಸ್ ಮುಖಾಂತರ ಟ್ರೀಟ್ ಮಾಡ್ತೇವೆ ಅಲ್ಲಿ ನಿಮಗೆ ತೆಗಿಲಿಕ್ಕೆ ಬರುವಂಥದ್ದು ನಿಮ್ಮ ಮನೆಯ ಬಣ್ಣ ಮಾತ್ರವೇ ಹೊರತು ಹೊಡೆಯುವಂಥದ್ದು ಬಡಿಯುವಂಥದ್ದು ಯಾವುದು ಕೂಡ ಇರುವುದಿಲ್ಲ ಲಕ್ಷಗಟ್ಟಲೆ ಖರ್ಚಂತೂ ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಇದು ಓಕೆನಾ ಅರ್ಥ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತೀರಿ ಆ ನಂತರ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಕರೆ ಆಗಿದೆ ಅವ್ರು ಏನಪ್ಪ ನನಗೆ ಹೊಡಿಲಿಕ್ಕೆ ಬರ್ತಾರೆ ಆ ರೀತಿ ಮೇಷ ಲಗ್ನಕ್ಕೆ ರೈಟಾ ಮೇಷ ಲಗ್ನದವರಿಗೆ ಸೆವೆಂತ್ ಹೌಸಲ್ಲಿ ಸಾರಿ ತುಲಾ ಲಗ್ನಕ್ಕೆ ಸೆವೆಂತ್ ಹೌಸಲ್ಲಿ ಮೇಷರಾಶಿ ಓಕೆನಾ ಸೊ ಯಾವಾಗ ಮೇಸರಿ ಬಗ್ಗೆ ನಿಮಗೆ ಈಗ ಅಲ್ವಾ ಕೂಡಲೇ ಅಂತ ತಗೊಳ್ತಾರೆ ಮ್ಯಾರಿಡ್ ಲೈಫಲ್ಲಿ ಅಂತ ತಗೊಳ್ತಾರೆ ಆನಂತರ ವಿಶೇಷ ರೀತಿಯಲ್ಲಿ ಕೂಡಲೇ ಏನು ಮಾಡ್ತಾರೆ ಒಂದು ರಿಲೇಷನ್ಶಿಪ್ ಆಗಬೇಕೆಂದು ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಿಲೇಷನ್ಶಿಪ್ ಮಾಡಿಬಿಡ್ತಾರೆ ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪಂತೂ ಇದ್ದೇ ಇರುತ್ತೆ ಆನಂತರ ನೀವು ಹೊಡೆದಾಡಿಕೊಳ್ಳುವಂಥದ್ದು ಬಡಿದಾಡಿಕೊಳ್ಳುವಂಥದ್ದು ಜಗಳ ಮಾಡುವಂಥದ್ದು ಮಾತಾಡಿಕೊಳ್ಳುವಂಥದ್ದು ಚಿಡಚಿಡಿಯ ಸ್ವಭಾವ ಇದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಏನೂ ಮಾಡೋಕ್ಕಾಗಲ್ಲ ರೈಟ್ ಸೊ ಏನು ಮಾಡಬೇಕು ಕೂಲಾಗಿರಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಯಾಕೆ ಜಗಳ ಆಗುತ್ತೆ ಅಲ್ವಾ ಯಾಕೆ ಜಗಳ ಆಗುತ್ತೆ ಅದು ಏನು ತೋರಿಸ್ಕೊಡ್ತಾ ಉಂಟು ನಿಮ್ಮ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಲ್ಲಿಂದ ಅದಕ್ಕೆ ಸಂಬಂಧ ಜಗಳ ನಿಮ್ಮಲ್ಲಿ ಬಂದೇ ಬರದೆ ರೈಟ್ ತಾನೇ ಓಕೆನಾ ನೋಡಿ ನಾಲ್ಕು ನಿಗ ನಿಮ್ಮ ಸಾರಿ ನಿಮ್ಮ ಏಳನೇ ಮನೆ ಅಧಿಪತಿ ತುಲಾ ಲಗ್ನಕ್ಕೆ ಏಳನೇ ಮನೆ ಅಧಿಪತಿ ಕುಜಾ ಬಂದು ಆತ ಆತ ನಿಮ್ಮ ಭಾಗ್ಯದಲ್ಲಿ ಬಂದುಬಿಟ್ಟ ಅಂತ ಇಟ್ಕೊಂಡು ನಿಮ್ಮ ಜಗಳಕ್ಕೆ ಕಾರಣ ಯಾರಾಗ್ತಾರೆ ನಿಮ್ಮ ಪಾರ್ಟ್ನರ್ನ ಒಡ ಹುಟ್ಟಿದವರೇ ಜಗಳಕ್ಕೆ ಕಾರಣ ಆಗಿಬಿಡ್ತಾರೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ರೈಟ್ ಅಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಪ್ಪ ಅದಕ್ಕೋಸ್ಕರ ನಾನು ಇಷ್ಟಂತೂ ಹೇಳ್ತೀನಿ ನಿಮಗೆ ಯಾವಾಗ ಈ ಜಗಳದ ಸ್ವಭಾವ ಎಲ್ಲ ಬರುತ್ತಲ್ಲ ಜಗಳಕ್ಕೆ ಸಂಬಂಧಪಟ್ಟಂತೆ ಅಲ್ಲೋ ಜಗಳ 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 ಅಂತ ಅದಕ್ಕೆ ಸಂಬಂಧಪಟ್ಟು ನಾನು ಹೇಳ್ತೀನಿ ತೊಗರ್ಬೇಳೆ ದಾನ ಮಾಡಿ ಅಂತ ಓಕೆ ಒಂಬತ್ತು ಕಿಲೋ ತೊಗರು ಬೆಳೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕೈಯಿಂದ ನಿವಾಳಿ ತೆಗೆದು ದೇವಸ್ಥಾನಕ್ಕೆ ಕೊಡಿ ಯಾರಿಗಾದ್ರು ಕೊಡಿ ಪರವಾಗಿಲ್ಲ ಓಕೆ ಆಗ ಆ ಕುಜನ ನೆಗೆಟಿವಿಟಿಯನ್ನು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಪರವಾಗಿಲ್ಲ ಆಗ ಏನಾಗುತ್ತೆ ಲೈಫಲ್ಲಿ ಒಂದು ಶಾಂತತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಶಾಂತಿಯ ನೆಮ್ಮದಿಯನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಓಕೆ

ಆ ಓಕೆ ಹಾಗೆ ನಾಮಕರಣ ಉಂಟು ಓಕೆ ಹೆಸರು ಅದೇ ಹೆಸರು ಹೇಳಿಲ್ಲ ಅದೇ ನಾಮಕರಣ ಮಾಡಿಲ್ವಾ ಇಲ್ವಾ ರೈಟ್ ರೈಟ್ ಪರವಾಗಿಲ್ಲಮ್ಮ ಜಾತಕ ಒಂದು ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕೊಳ್ಬೇಕಮ್ಮ ಏನ್ ತಿಳ್ಕೊಬೇಕು ಉದ್ಯೋಗದ ಬಗ್ಗೆ ಹೇಳಿ ಉದ್ಯೋಗ ಉಂಟು ಯಾಕೆ ನಿಮ್ಗೆ ಪ್ರಶ್ನೆ ಈಗ ಅದೆಲ್ಲ ನಿಮ್ಗೆ ಈಗ ಇರುವ ಉದ್ಯೋಗ ಏನ್ ತೊಂದ್ರೆ ಉಂಟು ಅವ್ನ್ಗೆ ಅದು ಬೇರೆ ಉದ್ಯೋಗ ಅದೇ ಸ್ಯಾಲ್ರಿ ಇರ್ಬೋದಲ್ವಾ ಹಾಗೇನೆ ಇರ್ಬೋದಲ್ವಾ ಹೇಳಿ ಅವನಿಗೆ ಒಂದೇ ಒಂದು ಮಾತು ಹೇಳಿಮ್ಮ ನಾನು ಹೇಳ್ತೇನೆ ಅವನಿಗೆ ಜಗಳ ಮಾಡುವ ಸ್ವಭಾವ ಇದ್ರೆ ಕಡಿಮೆ ಮಾಡ್ಲಿ ಕೇಳಿಮಾ ತಾಯಿ ಜೊತೆ ಒಳ್ಳೆ ರೀತಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೇಳಿಮಾ ಅಂತ ರಿಲೇಷನ್ಶಿಪ್ ರಿಲೇಶನ್ಶಿಪ್ ಅಲ್ಲಿ ಹೊರಗೆ ಬರ್ಲಿಕ್ಕೆ ಕೇಳಿಮಾ ರೈಟಾ ಮತ್ತೆ ಉದ್ಯೋಗ ಚೆನ್ನಾಗಿ ಇರ್ತದೆ ಏನು ತೊಂದರೆ ಇಲ್ಲ ಅರ್ಥ ಆಯ್ತಮ್ಮ ನಾನು ಹೇಳಿದ ಅರ್ಥ ಆಯ್ತಾ ರಿಲೇಷನ್ಶಿಪ್ ಅಲ್ಲಿ ಹೋಗ್ತಾನಮ್ಮ ನಿಮ್ಮ ಮಗ ನಿಮ್ಮ ಮಗ ಈಗ್ಲೇ ಮದುವೆಗೆ ರೆಡಿ ಆಗ್ತಾನೆ ಓಕೆ ಮದುವೆ ಆಯ್ತಾ ಇಲ್ಲ ತಾನೇ ಅದೋ ಈಗ ಮದುವೆಗೆ ರೆಡಿ ಆಗ್ತಾನೆ ಓಕೆನಾ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಯೋಗ ಕ್ರಿಯೇಟ್ ಆಗಿದೆ ಅವ್ನಿಗೆ ಅದಕ್ಕೆ ಅವನು ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ ತೊ ಅಲ್ಲಿಂದ ಹೊರ ಬರ್ಲಿಕ್ಕೆ ಹೇಳಿ ಅಲ್ಲಿಂದ ಹೊರ ಬಂದಾಗ ಏನಾಗುತ್ತೆ ಅವನ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಒಂಬತ್ತರವರೆಗೆ ಸ್ವಲ್ಪ ಅಪ್ಸಕಲ್ಸ್ ಇದ್ದೇ ಇರ್ತದೆ ಮೂವತ್ತು ಬಂದ ನಂತರ ಈ ಜಾತಕ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಮ್ಮ ಅಲ್ಲಿವರೆಗೆ ವೈಟ್ ಮಾಡಿ ಓಕೆನಾ ಸೊ ನೋಡಿ ನಾನು ಹೇಳ್ತೀನಿ ಏನು ಗೊತ್ತಾ ಈಗ ಒಂದು ಕಾರ್ಯಕ್ರಮ ನಡೀತಾ ಉಂಟಲ್ಲ ಸುಮ್ಮನೆ ಪ್ರಶ್ನೆ ಮಾಡಬಾರ್ದಮ್ಮ ಓಕೆ ಯಾಕಂದ್ರೆ ಅವ್ನು ಸನಿ ಸರಿನೇ ಇದ್ದಾನೆ ಕೆಲಸಕ್ಕೆ ಹೋಗ್ತಾನೆ ಏನೂ ತೊಂದರೆ ಇಲ್ಲ ರೈಟ್ ತಾನೆ ಯಾಕೆ ಯಾಕಮ್ಮ ಪ್ರಶ್ನೆ ಮಾಡ್ತೀರ ರೈಟ್ ಸುಮ್ಮನೆ ಇರಬೇಕು ಅಲ್ವಾ ಅವ್ನು ನಡಿತಾಂಟು ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಪರವಾಗಿಲ್ಲ होता नहीं मुद्दे ओके सर प्रश्न मारो अनकाला अब पूरा ऑनलाइन ಓಕೆ ಸೊ ಇದೆಲ್ಲ ನಿಮಗೊಂದು ಚಟ ಅಂತ ಹೇಳ್ತೇನೆ ರೈಟ್ ಅವನು ಚೆನ್ನಾಗಿ ಇರ್ತಾನೆ ಏನೂ ತೊಂದರೆ ಇಲ್ಲ ಅಲ್ಲೋ ಕೆಲಸಕ್ಕೆ ಒಂದು ಹೋಗಿ ಬಟ್ ಇದ್ದಾನೆ ಅದೇನು ಮಾಡ್ತೀರಿ ಈಗ ಅದನ್ನು ನೋಡಿ ಎಲ್ಲಿ ಯಾರ ಜೊತೆ ರಿಲೇಷನ್ಶಿಪ್ ಅಂತ ರೈಟ್ ಅದು ಪ್ರಾಬ್ಲಮ್ ಕೊಡ್ತದೆ ಅವನಿಗೆ ಓಕೆ ಇದು ವಿಚಾರ ಓಕೆನಾ ಅದಕ್ಕೆ ದಯವಿಟ್ಟು ಹೇಳಿ ನಾನು ಹೇಳ್ತೀನಿ ನಿಮಗೆ ನಿಜವಾಗಿಯೂ ಪ್ರಾಬ್ಲಮ್ ಇದೆ ಆದರೆ ಕರೆ ಮಾಡಿ ಓಕೆನಾ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಬರುತ್ತೆ ಏನೂ ತೊಂದರೆ ಇಲ್ಲ ನಿಜವಾಗಿ ಪ್ರಾಬ್ಲಮೇ ಇಲ್ಲ ಅದು ಅದು ವಿಷಯ ಬೇರೆ ಓಕೆ ಪ್ರಾಬ್ಲಮೇ ಇಲ್ಲ ಅವರು ಕೂತಿದ್ದಾರೆ ನೋಡೋಣ ಏನು ಹೇಳ್ತಾರೆ ನೋಡೋಣ ಅಲ್ವಾ ಒಮ್ಮೆ ಬ್ಯಾಂಗ್ಳೂರಿಗೆ ಕರೆ ಮಾಡೋದು ಒಮ್ಮೆ ಮಂಗಳೂರಿಗೆ ಕರೆ ಮಾಡೋದು ಒಮ್ಮೆ ಉಡುಪಿಗೆ ಕರೆ ಮಾಡೋದು ರೈಟ್ ಅಥವಾ ಇದು ಒಳ್ಳೆ ಲಕ್ಷಣ ಅಲ್ಲ ಅಲ್ವಾ ಅಥವಾ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ ಅವನಿಗೆ ನಮಸ್ಕಾರ ಮಾಡಿ ನನ್ನ ಮಗ ಚೆನ್ನಾಗಿದ್ದಾನೆ ಕುಟುಂಬ ಚೆನ್ನಾಗಿದೆ ನಿಮಗೆ ತುಂಬ ಧನ್ಯವಾದ ಚೆನ್ನಾಗಿಟ್ಟಿದೆ ಅಲ್ಲಿಗೆ ಓಕೆ ಇಲ್ಲಪ್ಪ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ ಅಷ್ಟು ಪ್ರಾಬ್ಲಮ್ ಇದೆ ನನಗೆ ನಾನು ಏನಪ್ಪ ಮಾಡಲಿ ಸಮಸ್ಯೆಯಿಂದ ಯಾವಾಗ ಹೊರ ಬರ್ತೀನಿ ಅಂತ ಇದ್ದರೆ ದಯವಿಟ್ಟು ಪ್ರಶ್ನೆ ಮಾಡಿ ಓಕೆನಾ ಆಗ ಆನ್ಸರ್ ಬರುತ್ತೆ ನಿಮಗೆ ಅಲ್ವಾ ಟೈಮ್ ಪಾಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ನತಾ ಸಮಸ್ಯೆ ಓಕೆ ತುಲಾ ಈಗ ಈಗೋದ್ ಸೊ ನಮ್ಮ ಕುಜ ಹೇಗಪ್ಪ ಕೆಲಸ ಮಾಡ್ತಾ ಅಂತ ಓಕೆ ಇದು ವಿಚಾರ ಇನ್ನೇನಿರ್ತದೆ ಇದರಲ್ಲಿ ಖಂಡಿತ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಓಕೆ ಹಲೋ 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 ನಮಸ್ತೆ ಹೇಳಿ ಯಾರು ಮಾತಾಡ್ತಿದ್ರು ಎಲ್ಲಿಂದ ಇದು ಉಡುಪಿಯಿಂದ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಯಾರು ಹಾಂ ನಿಮ್ಮ ಸ್ವರ ಹೆಂಗಸರ ಸ್ವರದ ಥರ ಇದೆ ಸರ್ ಇದೇನು ಅದು ಹೆಂಗಸ ಗಂಡಸಂದ್ಲೇ ಗೊತ್ತೇ ಆಗೋದಿಲ್ಲ ನನಗೆ ಹಾಂ ಹೇಳಿ ಪ್ರಕಾಶ್ ಅವರು ಹೇಳಿ ಹ್ಞೂ సార్ సార్బిడి మే హి అవుకే నవేం గొత్త నే మంగళవారం దివస కట్పాడితే ఓకేనా సో కట్పాడీగా బె జాతక తోర్సి నండి ప్రకాశ్ రైటాడర్ ಅದು ಮತ್ತು ಫೋನ್ ಮಾಡಿ ನನಗೆ ಬಾ ನಾನು ಹೇಳ್ತೇನೆ ನಿಮಗೆ ಕಟ್ಪಾಡಿಯಲ್ಲಿ ಇಲ್ಲೋ ಅಂತ ರೈಟ್ ತಾನೆ ಓಕೆ ನಾನು ತುಂಬ ಚೆನ್ನಾಗಿರುತ್ತೆ ನಾನು ಯಾಕೆ ಆನ್ಸರ್ ಮಾಡಿಲ್ಲ ಗೊತ್ತಾ ಯಾಕಂದರೆ ಅವ್ರಿಗೆ ನಾನು ಏನು ಹೇಳಿದ್ರು ಕೂಡ ಅರ್ಥ ಆಗಲಿಕ್ಕೇನಿಲ್ಲ ಅಂತ ಪರಿಸ್ಥಿತಿ ಉಂಟು ಅದಕ್ಕೆ ನಾನು ಆನ್ಸರ್ ಮಾಡ್ಲಿಕ್ಕೆ ಹೋಗಲಿಲ್ಲ ರೈಟ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ ಪ್ರಕಾಶ್ ಅವ್ರಿಗೆ ಓಕೆ ಇರಲಿ ಸೊ ಇಲ್ಲಿ ಏನಾಯ್ತು ಈಗ ತುಲಾ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಸೆವೆಂತ್ ಹೌಸಲ್ಲಿ ಮೇ ಮೇಷರಾಶಿ ಬರುವಾಗ ಬಹಳ ಕೂಲಾಗಿರಿ ಅಂತ ಹೇಳ್ದೇನೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಎಲ್ಲವನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಪಾರ್ಟ್ನರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೆ ಜಗಳ ಮಾಡಲಿಕ್ಕೆ ಹೋಗಬೇಡಿ ಕ್ವಿಕ್ ಡಿಸಿಷನ್ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಆ ಮದುವೆಗೆ ಸಂಬಂಧ ಕ್ವಿಕ್ ಡಿಸಿಷನೇ ಆಗುವಂಥದ್ದು ಇಲ್ಲಾಂದ್ರೆ ಅದು ರಿಸಲ್ಟೇ ಬರಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಪರವಾಗಿಲ್ಲ ಬಟ್ ಜಗಳ ಮಾಡೋದನ್ನು ಕಡಿಮೆ ಮಾಡಲೇಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಯೊಂದು ಖಂಡಿತ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿ ಏನಪ್ಪ ಕೆಲಸ ಮಾಡಿದೆ ರೈಟ್ ತಾನೆ ಕನ್ಯಾರಾಶಿ ಲವ ಲಗ್ನ ಎಲ್ಲಿ ಬಂತು ರಾಶಿಗೆ ಮೇಷ ಲಗ್ನ ಎಲ್ಲಿ ಬಂತು ಮೇಷರಾಶಿಯಲ್ಲಿ ಬಂದು ಅದು ಎಂಟನೇ ಮನೆಯಲ್ಲಿ ಬಂದು ಎಂಟನೇ ಮನೆ ಅಂದರೆ ಅನ್ಸೆಸ್ಟಸ್ ಪ್ರಾಪರ್ಟಿ ನಿಮ್ಮ ಹಿರಿಯರಿಂದ ಬರ್ತಕ್ಕಂತಹ ಬರ್ತಕ್ಕಂತಹ ಪ್ರಾಪರ್ಟಿ ಅದು ರೈಟಾ ನಿಮ್ಮ ಹಿರಿಯರು ಏನು ಆಸ್ತಿ ಮಾಡಿ ಹೋಗಿದ್ದಾರೆ ಆ ಪ್ರಾಪರ್ಟಿ ಅನ್ನೋದು ಅದು ಎಂಟನೇ ಮನೆಯಿಂದ ಬರಬೇಕು ಹಾಗಾದರೆ ನೀವೇನು ಮಾಡ್ತೀರಾ ಒಂದು ವೇಳೆ ಪ್ರಾಪರ್ಟಿ ಬರೋದಿದ್ದರೆ ಅದಕ್ಕೆ ಬೇಕಾಗಿಯೇ ಜಗಳ ಮಾಡ್ತೀನಿ ನನಗೆ ಪ್ರಾಪರ್ಟಿ ಬೇಕು ಕೂಡಲೇ ಬೇಕು ಈಗಲೇ ಪಾಲು ಮಾಡಿಕೊಡಿ ಈ ರೀತಿಯಾದಂಥ ಪರಿಸ್ಥಿತಿ ನಿಮ್ಮಲ್ಲಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಆನಂತರ ಅಚಾನಕ್ಕಾಗಿ ಕೆಲವೊಂದು ಬಾರಿ ಆಕಸ್ಮಿಕ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ಲ ಎಂಟನೇ ಮನೆ ಹಾಗೆ ಕೂಡ ಆಕಸ್ಮಿಕನೇ ಅಲ್ಲಿ ಮೇಷರಾಶಿ ಬಂತು ಅಂತಾಗ ಮತ್ತೆ ಕೇಳೋದೇ ಬೇಡ ಮತ್ತು ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ರೈಟ್ ಸೊ ಅದಕ್ಕೋಸ್ಕರ ಬಹಳ ಕ್ಯಾರ್ ತೊಗೊಳ್ಬೇಕು ಅನಿವಾರ್ಯತೆ ಆನಂತರ ನಿಮ್ಮಲ್ಲಿ ಒಂದು ಇರುವಂಥ ವಿಶೇಷ ಗುಣ ಏನಂದರೆ ನೀವು ರಹಸ್ಯ ವಿದ್ಯೆಗಳನ್ನು ಬಹಳ ಬೇಗನೆ ಗ್ರಾಸ್ಕ್ ಮಾಡಬಲ್ಲಿರಿ ವಿದ್ಯೆಗಳಿಂದ ಅದು ಭಾಳ ಬೇಗನೆ ಆಗುತ್ತೆ ಅದು ಭಾಳ ಬೇಗನೆ ತಿಳ್ಕೊಳ್ಳಬಲ್ಲಿರಿ ಅದರ ಮುಖಾಂತರ ನೀವು ಯಾರಿಗಾದರೂ ಪರಿಹಾರ ಕೂಡ ಕೊಡಬಲ್ಲಿರಿ ಕ್ವಿಕ್ಕಾಗಿ ಡಿಶನ್ ತಗೊಳ್ಳಬಲ್ಲಿರಿ ಅಥವಾ ಪರಿಹಾರದ ವಿಚಾರದಲ್ಲಿ ಕ್ವಿಕ್ಕಾಗಿ ಡಿಶನ್ ತೊಗೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ ಆನಂತರ ನಿಮ್ಮ ಪಾರ್ಟ್ನರ್ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಅಲ್ಲಿ ಮಾಡ್ತಿರೋ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಅಂತೊಂಡು ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬದವರು ಯಾರು ಇರ್ತಾರೆ ಅವ್ರ ಜೊತೆ ಕೂಡ ಜಗಳ ಮಾಡುವ ಹಾಗಿಲ್ಲ ಅವ್ರ ಜೊತೆ ಕೂಡ ಶಾಂತತೆಯನ್ನು ನೀವು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯ ಇಲ್ಲಾಂದರೆ ನಿಮ್ಮ ನೋಡಿ ಯಾವುದೇ ಜಾತಕದಲ್ಲಿ ಎಂಟನೇ ಮನೆ ಕೆಟ್ಟ ಅಂದಾಗ ನಿಮಗೆ ದೊಡ್ಡ ದೊಡ್ಡ ಮಟ್ಟಿಗೆ ಅದೇನು ರಿಸಲ್ಟ್ ಬರಬೇಕಲ್ಲ ಅದು ಬರೋದಿಲ್ಲ ಯಾಕಂದ್ರೆ ಎಂಟನೇ ಮನೆ ಪ್ರೊಡಕ್ಷನ್ ಅದು ಅಲ್ವಾ ಪ್ರೊಡಕ್ಷನ್ಗೆ ಸಮ ಅಂದ್ರೆ ದೊಡ್ಡ ದೊಡ್ಡ ರಿಸಲ್ಟ್ ಬರಬೇಕಾದ್ರೆ ಅದು ಎಂಟನೇ ಮನೆಯಿಂದಲೇ ಬರಬೇಕು ನಿಮ್ಗೆ ಎಂಟನೇ ಮನೆ ಕೆಲಸ ಮಾಡಬೇಕು ಎಂಟನೇ ಮನೆ ಪಾಸಿಟಿವಿಟಿ ಆಗಿರಬೇಕು ಆಗ ನಿಮಗೆ ದೊಡ್ಡ ದೊಡ್ಡ ರಿಸಲ್ಟ್ ಬರುತ್ತೆ ಈಗ ಕೋಟ್ಯಾಧಿಪತಿ ಆಗ್ತಾರೆ ಯಾರಾದರೂ ಕೂಡ ಲಕ್ಷಾಧಿಪತಿ ಡೈರೆಕ್ಟಾಗಿ ಕೋಟೆ ಕೋಟಿ ಎಂಟನೇ ಮನೆ ಮಹಿಮೆ ಅಪ್ಪ ಅಲ್ವಾ ಬೇರೆ ಯಾವುದರ ಮಹಿಮೆ ಅಲ್ಲ ಆ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಜಾಕದಲ್ಲಿ ಧನಾಧಿಪತಿ ಅಧಿಪತಿ ಎಂಟನೇ ಮನೆ ಅಧಿಪತಿ ಜೊತೆಗೆ ಸೇರಿಕೊಂಡು ಎಲ್ಲಾದರೂ ಇದ್ದಾನೆ ಅದರ ಅದನ್ನು ಗುರು ನೋಡ್ತಾ ಅಂದಾಗ ಮತ್ತೆ ಕೇಳುವುದೇ ಬೇಡ ರಹಸ್ಯ ವಿದ್ಯೆಗಳ ಮುಖಾಂತರ ಕೋಟ್ಯಾಧೀಶರಾಗುವಂಥ ಯೋಗ ಅನ್ನೋದು ಕ್ರಿಯೇಟ್ ಮಾಡುತ್ತೆ ನಿಮಗೆ ಇದು ವಿಚಾರ ಅದಕ್ಕೆ ನೋಡಿ ಎಂಟನೇ ಮನೆ ಅಪ್ಸ್ಟಕಲ್ಸ್ ಕೂಡ ಹೌದು ತೊಂದರೆ ಕೂಡ ಹೌದು ಬಟ್ ಅದು ಕ್ಲೆನ್ಸಿಂಗ್ ಕೂಡ ಹೌದು ಯಾಕಂದ್ರೆ ನವರಂಧ್ರಗಳು ಅಂತ ಏನು ಅದು ಎಂಟನೇ ಮನೆಯಿಂದ ಬರುವಂಥದ್ದು ನಿಮ್ಮ ಟಾಯ್ಲೆಟ್ ಅದು ಇದು ಎಲ್ಲ ಎಂಟನೇ ಮನೆಯಿಂದ ಬರುವಂಥದ್ದು ಆಯುಷ್ಯ ಅಂತ ಏನು ಅದು ಎಂಟನೇ ಮನೆಯಿಂದ ಬರುವಂಥದ್ದು ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಎಂಟನೇ ಮನೆಯಿಂದ ಬರುವಂಥದ್ದು ರೈಟ್ ಆನಂದ ನಿಮ್ಮ ಹಿರಿಯರು ಯಾರೆಲ್ಲ ಆಗಿ ಹೋಗಿದ್ದಾರೆ ಇಷ್ಟವರಿಗೆ ಅದೆಲ್ಲವೂ ಕೂಡ ಎಂಟನೇ ಮನೆಯಿಂದ ಓಕೆ ಅರ್ಥ ಆಗುತ್ತೆ ನಿಮಗೆ ಇದು ವಿಚಾರ ಅಂತ ಹೇಳಿದೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಇನ್ನೇನಿರ್ತದೆ ಕನ್ಯಾ ಲಗ್ನದವರಿಗೆ ಹೇಳಿಕೊಡ್ತೇನೆ ಕರೆಯಲಿದ್ರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ ತಾಯಿ ಮಾಡಿ ನಿಮ್ಮ ಹೆಸರು ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಓಕೆ ಹೇಳಿಮ್ಮ ಹುಟ್ಟಿದ ದಿನಾಂಕ ಹೇಳಿ

ಮಗಳು ಮಗ ಇಲ್ಲ ನಿಮಗೆ ಓಕೆ ಪರವಾಗಿಲ್ಲ ಓಕೆಮ್ಮ ನಾನು ರೆಮಿಡಿ ಅಮ್ಮ ನಿಮಗೆ ಯಾಕಂದರೆ ರಾಹು ದಶೆ ಉಂಟು ನಿಮಗೆ ರಾಹು ದಶೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಆಯ್ತು ಯಾಕಂದರೆ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಅನ್ನೋದು ಒಂದು ಇಂಡಿಕೇಶನ್ ಇದೆಯಮ್ಮ ಅದನ್ನು ನೋಡ್ಕೊಳ್ಬೇಕು ರಾಹು ದಶೆಯಲ್ಲಿ ನಡೆಯುವಂಥದ್ದು ಇದು ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ಸಖತ್ತಾಗಿ ಪ್ರಾಬ್ಲಮ್ ಆರೋಗ್ಯ ಕೂಡ ಕೈ ಕೊಡುವಂಥದ್ದು ಆರೋಗ್ಯ ವಯಸ್ಸು ವಯಸ್ಸಾಗ್ತಾ ಅದಕ್ಕೆ ಆರೋಗ್ಯದ ಸಮಸ್ಯೆ ಉಂಟು ನೀವು ಇಷ್ಟೇ ಮಾಡಬೇಕು ಶನಿವಾರ ದಿವಸ ಕಪ್ಪು ಬಟ್ಟೆಯನ್ನು ತಂದು ಅದರಲ್ಲಿ ನಾಲ್ಕು ಕಿಲೋ ಕಪ್ಪು ಉದ್ದನ್ನು ಹಾಕಿ ಅದನ್ನು ಕಟ್ಟಿ ಇಡೀ ದೇಹಕ್ಕೆ ನಿವಾಳಿಸಿಗೋದು ಯಾರಿಗೂ ದಾನ ಮಾಡಬೇಕಾಗಿ ಓಕೆನಾ ತಿಂಗಳಿಗೆ ಒಮ್ಮೆ ಮಾಡ್ಬೇಕು ನಾಲ್ಕು ತಿಂಗಳು ಮಾಡ್ಕೊಳ್ಬೇಕಮ್ಮ ಅಥವಾ ವಾರ ವಾರ ಕೂಡ ಮಾಡ್ಕೊಳ್ಬೇಕು ನಾಲ್ಕು ವಾರ ಮಾಡ್ಬೇಕಮ್ಮ ಇಷ್ಟು ಮಾಡಿದಾಗ ರಾಹುವಿನ ನೆಗೆಟಿವಿಟಿ ಕಡಿಮೆ ಆದ್ರೆ ಸಾಕು ಆರೋಗ್ಯದ ವಿಚಾರದಲ್ಲಿ ಅದೇನು ಸಮಸ್ಯೆ ಬರ್ಬೇಕು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಆಯ್ತಮ್ಮ ತೊ ನಾನು ನೀವೇ ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಸೊ ಅದರ ಬಗ್ಗೆ ಮಾತ್ರ ಕೇಳಿಸ್ಕೊಳ್ಳಿಮ್ಮ ಓಕೆನಾ ಅಥವಾ ಅರ್ಥ ಆಗುತ್ತೆ ನಿಮ್ಗೆ ಓಕೆನಾ ತುಂಬ ಚೆನ್ನಾಗಿರ್ತೀರಮ್ಮ ತಾಯಿ ಓಕೆ ಸೊ ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ ಇಲ್ಲಿ ಗೊತ್ತಾ ನಿಮಗೆ ಈಗ ತುಂಬ ಜನಕ್ಕೆ ಏನಾಗುತ್ತೆ ನಲ್ವತ್ತು ವಯಸ್ಸು ಆದ ಕೂಡಲೇ ಆರೋಗ್ಯದ ಸಮಸ್ಯೆ ಐವತ್ತು ವರ್ಷ ಆದ ಕೂಡ ಆರೋಗ್ಯದ ಸಮಸ್ಯೆ ಇದಕ್ಕೆ ಒಂದು ಮೂಲ ಕಾರಣ ಉಂಟು ಗೊತ್ತಾ ನಿಮಗೆ ಮೂಲ ಕಾರಣ ಯಾಕೆ ಆರೋಗ್ಯದ ಸಮಸ್ಯೆ ಬರ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಮಿಕ್ಸಿ ಮತ್ತು ವಾಷಿಂಗ್ ಮೆಷಿನ್ ಇದೆರಡು ಬಹಳ ಪ್ರಾಬ್ಲಮೆಟಿಕ್ ರೈಟಾ ಮಿಕ್ಸಿ ಮತ್ತು ವಾಷಿಂಗ್ ಮೆಷಿನ್ ಭಾಳ ಅಂದರೆ ಬಹಳ ಅದರಲ್ಲಿ ವಾಷಿಂಗ್ ಮೆಷಿನ್ ಅಂತೂ ವಿಪರೀತ ಸಮಸ್ಯೆ ಸಮಸ್ಯೆಗಳ ಆಗರನೇ ವಾಷಿಂಗ್ ಮಷಿನ್ ರೈಟಾ ಅದು ಇದು ಅರ್ಥ ಆಗಲ್ಲ ನಿಮಗೆ ಬಟ್ ಇಸ್ ದ ಫ್ಯಾಕ್ಟ್ ಯಾಕಂದರೆ ನೀವು ರಾಹುವನ್ನೇ ತಂದಲ್ಲಿ ಇಟ್ಟುಬಿಟ್ಟಿದ್ದರೆ ಮನೇಲಿ ರೈಟಾ ಓಕೆನಾ ಅದು ಎಲ್ಲದಕ್ಕೂ ಸಮಸ್ಯೆ ಕೊಡಲೇ ಅದು ಕೂಡ ರಾಹು ದೇಶ ನಡೆದಾಗ ಅದರ ಎಫೆಕ್ಟ್ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡುತ್ತೆ ನಿಮಗೆ ತುಂಬ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಥಾಟ್ ಪ್ಯಾಟರ್ನ್ ಸರಿ ಇರೋದಿಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅದು ಕೂಡ ನಿಮ್ಗೆ ಏನಾಗುತ್ತೆ ತಲೆನೋವಿನ ಸಮಸ್ಯೆ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಡಿಸಿಷನ್ ತಗೊಳ್ಬೇಕು ಅದು ನಿಮ್ಮ ನಿಮ್ಮಿಂದ ಆಗದಂಥ ವಿಚಾರ ಆನಂತರ ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಚರ್ಮ ಚರ್ಮ ಬಾಧೆ ಅಲ್ವಾ ಚರ್ಮಕ್ಕೆ ಸಮ ಬಾಧೆ ಇದೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಅದಕ್ಕೆ ವಾಷಿಂಗ್ ಮಿಷಿನ್ ಅಂತ ಏನು ಉಂಟು ನೋಡಿ ಅದನ್ನ ಬಹಳ ಪ್ರೊಟೆಕ್ಟ್ ಮಾಡಿಡಬೇಕು ಅಂತ ಅನಿವಾರ್ಯತೆ ಎಲ್ಲೆಲ್ಲಿ ಇಟ್ಟಿದ್ದೀರಿ ಅಲ್ಲೆಲ್ಲ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಾಷಿಂಗ್ ಮಿಷನ್ ವೆರಿ ಡೇಂಜರ್ ಐಟಮ್ ಅಂತ ಹೇಳ್ತೇನೆ ರೈಟ್ ತೊ ಮುಂಚೆ ಏನು ಮಾಡ್ತಾ ಇದ್ರು ಹೆಂಗಸರೆಲ್ಲ ಬಟ್ಟೆಯನ್ನು ಕೈಯಲ್ಲೇ ಒಗೀತಿದ್ರು ರೈಟ್ ಕೈಯಲ್ಲೇ ಒಗಿತಿದ್ರು ಆರೋಗ್ಯ ಕೂಡ ಸರಿ ಇರ್ತಿತ್ತು ಸೊಂಟ ನೋವು ನೋ ಏನು ಬರ್ತಾ ಇರಲಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಈಗ ವಾಷಿಂಗ್ ಮಿಷಿನ್ಗೆ ಹಾಕಿ ಇಲ್ಲಿ ಬಂದು ಟಿ ವಿ ನೋಡ್ತಾ ಇರ್ತಾರೆ ರೈಟ್ ಆರ ಮುಂಚೆ ರುಬ್ಬು ಕಲ್ಲಿಂದ ಇತ್ತು ಈಗ ಏನು ಮಾಡ್ತಾರೆ ಅಲ್ಲಿ ಮಿಕ್ಸಿ ಬಂದಿದೆ ಅದರಲ್ಲಿ ಮಾಡ್ತಾರೆ ಅಂದರೆ ನಿಮಗೆ ವ್ಯಾಯಾಮ ಕೂಡ ಆಗ್ತಾ ಇಲ್ಲ ಒಂದು ಮತ್ತು ರಾಹುವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅದು ಇನ್ನೊಂದು ಅದಕ್ಕೋಸ್ಕರ ಅದು ಬಹಳ ಮೇಜರಾಗಿ ತೊಂದರೆಯನ್ನು ಕೊಡುತ್ತೆ ನಮಗೆ ಈಗ ವಾಸು ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ ಹೆಚ್ಚಾಗಿ ಈ ವಾಷಿಂಗ್ ಮೆಷಿನ್ನದೇ ಟೆನ್ಷನ್ ಆಗುತ್ತೆ ಅದಕ್ಕೆ ಏನಪ್ಪ ಪರಿಹಾರ ಮಾಡೋದಂತ ಪರಿಹಾರ ಕೂಡ ಅಷ್ಟು ಸುಲಭದಲ್ಲಿ ಅದು ವರ್ಕ್ ಕೂಡ ಆಗೋದಿಲ್ಲ ಇದು ವಿಚಾರ ಈಗ ಪರಿಹಾರ ನಿಮಗೆ ಹೇಳಿಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ರೈಟಾ ಬಟ್ ಅದು ವರ್ಕೇ ಆಗೋದಿಲ್ಲ ಕೆಲವೊಂದು ಬಾರಿ ಪರಿಹಾರಗಳನ್ನು ಮಾಡ್ಕೊಂಡಾಗ ಇದು ವಿಚಾರ ಅಂತ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಆದಷ್ಟು ವಾಷಿಂಗ್ ಮೆಷಿನ್ನ ಯೂಸೇಜನ್ನು ಕಡಿಮೆ ಮಾಡಿ ಆ ಕೈಯಲ್ಲಿ ಏನಾದರೂ ಬಟ್ಟೆ ಒಗೀರಿಕೆ ಆಗುತ್ತೆ ನೋಡಿದಾಗ ಏನಾಗುತ್ತೆ ಮಚ್ ಬೆಟರ್ ಅಂತ ಹೇಳ್ಬೋದು ಆಗ ನಿಮ್ಮ ಮನೆಯಲ್ಲಿ ತಂದ ಒಂದಷ್ಟು ತೊಂದರೆಗಳು ಅಥವಾ ಬೇರೆಯವರ ಮುಖಾಂತರ ಬರ್ತಕ್ಕಂಥ ತೊಂದರೆಗಳು ಮದುವೆ ವಿಚಾರದಲ್ಲಿ ಬರ್ತಕ್ಕಂಥ ತೊಂದರೆಗಳು ಇದೆಲ್ಲವೂ ಕೂಡ ಮಂಗಮಯ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಾಂದರೆ ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಬೇಕಾದರೆ ಕೇಳಿಸಿಕೊಳ್ಳಿ ಒಂದು ವೇಳೆ ವಾಷಿಂಗ್ ಮಿಷಿನ್ ತಂದು ದಕ್ಷಿಣದ ಭಾಗದಲ್ಲಿ ಇಟ್ಟ್ರಿ ಅಂತ ಇಟ್ಕೊಳ್ಳೋಣ ಓಕೆ ವಾಷಿಂಗ್ ಮಿಷಿನ್ ತಂದರೆ ನಿಮಗೆ ಜಾಗ ಇಲ್ಲ ದಕ್ಷಿಣ ಭಾಗದಲ್ಲಿ ಬಾತ್ರೂಮ್ ಇದೆ ಅಲ್ಲಿ ಇಟ್ಟು ಅಂತ ಇಟ್ಕೊಳ್ಳೋಣ ಈಗ ನೀವು ಸಾಲದ ವಿಚಾರದಲ್ಲಿ ಮೇಲೆ ಬರಲಿಕ್ಕೆ ಏನಿಲ್ಲಲ್ಲೋ ಸಾಲದ ಮೇಲೆ ಸಾಲ ಆಗುತ್ತೆ ಸಾಲದ ಮೇಲೆ ಸಾಲ ಆರೋಗ್ಯದ ಸಮಸ್ಯೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆನಂತರ ಮನೆಯಲ್ಲಿ ಯಾರಾದರೂ ಹೆಂಗಸರಿದ್ದಾರೆ ಅಥವಾ ಹುಡುಗಿಯರಿದ್ದಾರೆ ಮದುವೆಗೆ ಯೋಗ್ಯ ಂಥ ಯೋಗ್ಯ ವಯಸ್ಕರದ ಹುಡುಗಿಯರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ಅವರಿಗೂ ಸಮಸ್ಯೆ ಸರಿಯಾದ ರೀತಿಯಲ್ಲಿ ವರನೇ ಬರಲ್ಲ ಅಥವಾ ಅವರಿಗೆ ಬಂದರೂ ಕೂಡ ಅದು ಮೋಸ ಮಾಡುವಂಥದ್ದಾಗಿರ್ತದೆ ವಿದೇಶದಿಂದ ಬಂದರೂ ಕೂಡ ಮೋಸನೇ ಆಗ್ಬೋದು ಸೊ ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿ ನಮಗೆ ಗೊತ್ತೇ ಇಲ್ಲ ಅಂದರೆ ಮತ್ತೆ ಹೇಳ್ತಿರೋಲ್ಲ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಸೊ ಇಲ್ಲಿಂದಲೇ ಬಂದಿರ್ತದೆ ರಕ್ತಕ್ಕೆ ಸಂಬಂಧ ತೊಂದರೆಗಳು ಬ್ಲಡ್ ಪ್ರೆಷರ್ ಆನಂತರ ಈ ಶುಗರ್ ಬರೋದುಂಟಲ್ವ ಅದು ಮೇಜರಾಗಿ ಅಲ್ಲಿಂದ ವರ್ಕ್ ಆಗುತ್ತೆ ಶುಗರ್ ಬರುವಂಥದ್ದು ಅಲ್ವಾ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಶುಗರ್ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಏನಪ್ಪ ಮಾಡಬೇಕಲ್ವ ಈಗ ನೋಡಿ ಈಗ ಪರಿಹಾರ ಏನು ಹೇಳ್ತಾರೆ ಅದಕ್ಕೆ ಅದರ ಕೆಳಗಡೆ ಮ್ಯಾಟ್ ಹಾಕಿ ಅಲ್ವಾ ರೆಡ್ ಕಲರ್ ಮ್ಯಾಟ್ ಹಾಕಿ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಕಿದ್ರು ಕೂಡ ಏನು ರಿಸಲ್ಟ್ ಬರುತ್ತಪ್ಪ ನಾನು ನೋಡಿದಾಗ ಬರ್ತಾನೆ ಇಲ್ಲ ರಿಸಲ್ಟ್ ಅಲ್ವಾ ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಸರ್ಕಸ್ ಮಾಡಬೇಕಾಗುತ್ತೆ ಮತ್ತೆ ಅದನ್ನು ಎಲ್ಲಿ ಇಡಬೇಕು ಏನಿಡಬೇಕು ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಈ ಈ ಒಂದು ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನ್ಬೋಸ್ತಿರ ಓಕೆ ಆನಂತರ ನಾನು ನಾನು ಇಷ್ಟಂತ ಹೇಳಬಲ್ಲೇ ಮನೆಯಲ್ಲಿ ಯಾವಾಗಲೂ ಆರೋಗ್ಯದ್ದೇ ಸಮಸ್ಯೆ ಬರ್ತಾ ಉಂಟು ಹಣಕಾಸು ಎಲ್ಲ ಹಾಸ್ಪಿಟಲ್ಗೂ ದಯವಿಟ್ಟು ಮಹಾ ತಜ್ಞರನ್ನ ಕರ್ಸ್ಕೊಂಡು ಬಂದು ದಯವಿಟ್ಟು ವಾಸ್ತು ಮಾಡಿ ಅಂತ ಹೇಳ್ತೇನೆ ಅದು ಅಲ್ಟಿಮೇಟ್ ಆದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಅವರಿಗೆ ಅದರ ಲಾಜಿಕ್ ಗೊತ್ತಿರ್ತದೆ ಟೆಕ್ನಿಕ್ ಗೊತ್ತಿರ್ತದೆ ಅವರ ಅದನ್ನು ಮಾಡ್ತಾರೆ ಕೂಡ ರಿಸಲ್ಟ್ ಕೂಡ ಬರುತ್ತೆ ನಿಮಗೆ ರೈಟ್ ಸ್ವಲ್ಪ ಹಣ ಖರ್ಚು ಆದರೂ ಅವರ ಫೀಸ್ ತಗೊಳ್ತಾರೆ ಅಷ್ಟೇ ಓಕೆ ಫೀಸ್ ಮತ್ತು ಅದೇನು ಐಟಮ್ ಕೊಟ್ಟಿರ್ತಾರೆ ಅದನ್ನು ತಗೊಳ್ತಾರೆ ಇರೋದು ಬೇರೆ ಏನು ಮಾಡಲ್ಲ ನಿಮಗೆ ಲಕ್ಷಗಟ್ಟಲೆ ಖರ್ಚು ಇರುವುದಿಲ್ಲ ಮತ್ತು ಕೆಲವೆಲ್ಲ ವಾ ವಸ್ತು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೇನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ನಮ್ಮ ಗುರುಗಳೇ ಹೇಳಿರ್ತಾರೆ ಗುರುಗಳಂತೂ ಟ್ವೆಂಟಿ ಫೈವ್ ತೌಸಂಡ್ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಅವರು ಈಗ ಎಲ್ಲೋ ಗುರುಗಳು ಹೊಸ ಹೊಸತು ಮಾಡಿರೋರಿಗೆ ಲಕ್ಷನೇ ತಗೊಳ್ಳಿ ಅಂತ ಹೇಳಿರ್ಬೋದು ಏನೋ ಅದಕ್ಕೋಸ್ಕರ ಲಕ್ಷಗಟ್ಟಲೆ ಚಾರ್ಜ್ ಮಾಡೋರು ಇರ್ಬೋದೇನೋ ಗೊತ್ತಿಲ್ಲ ನನಗೆ ನೀವು ಸ್ವಲ್ಪ ಸರ್ಚ್ ಮಾಡಿ ಅಂತ ಹೇಳ್ತೇನೆ ಇದು ವಿಶೇಷ ರೀತಿ ಯಾಕಂದರೆ ಈಗ ವಾಸ್ತವ ಈಗ ಮಹಾವಸ್ತು ಯಾರೆಲ್ಲ ಈಗ ಹೊಸದಾಗಿ ಕಲ್ತು ಬಂದು ಈಗ ಹಿಂದೆ ಕಲಿತವ್ರದ್ದು ಪರಿಚಯ ಉಂಟು ನಮಗೆ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಬಟ್ ಈಗೆಲ್ಲ ಹೊಸ ಹೊಸ್ತು ಕಲ್ತು ಬಂದಿರ್ತಾರಲ್ಲೋ ಹೊಸ ಹೊಸದಾಗಿ ಈಗ ಒಂದು ಎರಡು ಮೂರು ಒಂದು ಎರಡು ವರ್ಷದಿಂದ ವಿಶೇಷ ನಾನು ಹೇಳಬೇಕಾದ್ರೆ ಎಲ್ಲ ನಾವು ಮಾತಾಡುವ ಹಾಗೇನೇ ಇಲ್ಲ ಅದು ಯಾವ ರೀತಿ ಅವರ ವರ್ತನೆ ಇರುತ್ತೆ ಅಂದ್ರೆ ಅದೇನೋ ಬ್ರಹ್ಮ ಬ್ರಹ್ಮ ವಿದ್ಯೆಯೇ ಕಲ್ತ್ಕೊಂಡು ಬಂದಿದ್ದಾರಪ್ಪ ನಿಮಗೇನು ಕಲಿಸಲಿಲ್ಲ ನಮಗೆ ಗೊತ್ತಿದ್ರು ನಿಮಗೆ ಗೊತ್ತಿಲ್ಲ ಆ ರೀತಿ ಮಾತಾಡುವ ಹಾಗೇನಿಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರೈಟ್ ಹೌಸೋ ಇದು ವಿಚಾರ ಅಂತ ಹೇಳ್ತೇನೆ ಬಟ್ ಓಕೆ ಎನಿವೇ ಇರಲಿ ಸೊ ಮಹಾಸ್ತಾಜನ ಕರ್ಕೊಂಡು ಬಂದು ನೀವು ಏನಾದರೂ ಕೂಡ ಅಲ್ವಾ ನೀವು ವಾಸ್ತು ಪ್ರಿಪೇರ್ ಮಾಡಿದಾಗ ನಿಮ್ಮ ಮನೆಯಲ್ಲಿದ್ದಾಗ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ವಾಸ್ತುವಿಗೆ ಬಹಳಷ್ಟು ಪ್ರಿಪೇರ್ ಕೊಡಿ ಅಂತ ಹೇಳಿ ಅದಕ್ಕೆ ಬಹಳಷ್ಟು ನೀವು ಪ್ರಾಧಾನ್ಯತೆ ಕೊಡಿ ಅಂತ ಹೇಳ್ತೇನೆ ವಾಸ್ತು ಸರಿ ಇದ್ದರೆ ಮನೆ ಸರಿ ಇರ್ತದೆ ನೀವು ಸರಿ ಇರ್ತೀರ ಎಲ್ಲ ರೀತಿಯ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ಇದು ವಿಚಾರ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ನೋಡಿ ಈಗ ಕನ್ಯಾ ಲಗ್ನದವರಿಗೆ ಎಂಟನೇ ಮನೆಯಲ್ಲಿ ಮೇಷರಾಶಿ ಬಂದುಬಿಡ್ತು ಏನಾಗುತ್ತೆ ಏನಾಗಲ್ಲ ಹೇಳಿಕೊಡ್ತೇನೆ ಆನಂತರ ಸಿಂಹ ಮತ್ತು ಸಿಂಹ ಕರ್ಕಾಟಕ ಮಿಥುನ ಮತ್ತು ವೃಷಭ ಮೇಷ ಇಷ್ಟು ಬಾಕಿ ಉಳಿದು ಬಿಟ್ಟಿರ್ತದೆ ಅದರ ಬಗ್ಗೆ ಕೂಡ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ